निम्म डॉक्टर नेर प्रसार कार्यक्रम के स्वागत ना शकुंतला भूषण ಒತ್ತಡದ ಜೀವನ ಬದಲಾಗುತ್ತಾರೋ ಜೀವನಶೈಲಿ ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ ಇದೇ ಟಿವಿ ನೈನ್ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್ ಬದಲಾಗ್ತಾರು ಜೀವನ ಶೈಲಿಯಿಂದ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳು ಬೆಂಬಿಡದೆ ಪ್ರತಿಯೊಬ್ಬರನ್ನ ಕಾಡ್ತಾ ಇದೆ ಅದರಲ್ಲೂ ಪ್ರಮುಖವಾಗಿ ಚಳಿಗಾಲ ಆಗಿರೋದ್ರಿಂದ ಆರ್ಥ್ರೈಟಿಸ್ ಸಮಸ್ಯೆ ಅನ್ನೋದು ಉಲ್ಬಣ ಆಗ್ತಾ ಇದೆ ಆರ್ಥ್ರೈಟಿಸ್ ನಲ್ಲಿ ನಾನಾ ವಿಧಗಳಿದೆ ಹಾಗಾದ್ರೆ ಈ ಆರ್ಥ್ರೈಟಿಸ್ ಬರೋದಕ್ಕೆ ಕಾರಣಗಳೇನು ಬಂದ ನಂತರದಲ್ಲಿ ಚಿಕಿತ್ಸಾ ವಿಧಾನ ಹೇಗೆ ಯಾವ ರೀತಿಯ ಪಥ್ಯವನ್ನ ಅನುಸರಿಸಬೇಕು ಚಳಿಗಾಲದಲ್ಲಿ ಯಾವ ರೀತಿಯ ಎಚ್ಚರಿಕೆಯನ್ನ ವಹಿಸಬೇಕು ಹೋಮಿಯೋಪತಿನಲ್ಲಿ ಇದಕ್ಕೆ ಯಾವ ರೀತಿ ಶಾಶ್ವತ ಪರಿಹಾರವಿದೆ ಇದೆಲ್ಲದರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಹೋಮಿಯೋಪತಿಯ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಸ್ನೇಹ ಅವರು ನಮ್ಮ ಮುಂದೆಗಿದ್ದಾರೆ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ವೆಲ್ಕಮ್ ಟು ದ ಶೋ ನಮಸ್ಕಾರ ಚಳಿಗಾಲ ಬೇರೆ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಚಳಿಗಾಲ ಅಂತಂದ್ರೆ ರೋಗಗಳ ಬುತ್ತಿ ಅಂತ ಹೇಳಬಹುದು ಅದರಲ್ಲೂ ಆರ್ಥ್ರೈಟಿಸ್ ಸಮಸ್ಯೆಯಿಂದ ಬಳಲ್ತಾ ಇರೋರಂತೂ ತುಂಬಾನೇ ಎಚ್ಚರಿಕೆ ವಹಿಸಬೇಕು ಸಂಧಿವಾತ ಈ ರೀತಿಯ ಸಮಸ್ಯೆಗಳು ವೆರಿ ಕಾಮನ್ ಆಗಿಬಿಟ್ಟಿದೆ ಸೋ ಆರ್ಥ್ರೈಟಿಸ್ ಸಮಸ್ಯೆಗೆ ಚಳಿಗಾಲದಲ್ಲಿ ಯಾವ ರೀತಿ ಅದು ತೋರಿಸುತ್ತೆ ಜೊತೆಗೆ ಯಾವ ರೀತಿ ಎಚ್ಚರಿಕೆಯಿಂದ ಇರಬೇಕು ಅಂತ ಈಗ ಆರ್ಥ್ರೈಟಿಸ್ ಅಂತಂದಾಗ ಈಗ ಪ್ರತಿಯೊಬ್ಬರಿಗೂ ಗೊತ್ತಿರೋಂಗೆ ಸುಮಾರು ಸಾಕಷ್ಟು ಸತಿ ನಾವು ಮಾತಾಡಿರ್ತೀವಿ ಸಂಧಿವಾತ ಅಥವಾ ಜಾಯಿಂಟ್ಸ್ ಒಳಗಡೆ ಇನ್ಫೆಕ್ಷನ್ ಆಗುವಂಥದ್ದು ಅಂತ ಸೊ ಈ ಜಾಯಿಂಟ್ಸ್ ಒಳಗಡೆ ಇನ್ಫ್ಲಮೇಷನ್ ಅಥವಾ ಈ ಜಾಯಿಂಟ್ಸ್ ಅಂದರೆ ಎರಡು ಮೂಳೆಗಳು ಎಲುಬೇನಿರುತ್ತೆ ಆ ಎಲುಬು ಮಧ್ಯದಲ್ಲಿರುವಂಥ ಕಾರ್ಟಿಲೇಜ್ ಅಂತ ಹೇಳ್ತೀವಿ ಸೊ ಈ ಕಾರ್ಟಿಲೇಜ್ ಯಾವಾಗ ಸವಿತಾ ಬರುತ್ತೋ ಸೊ ಆವಾಗ ನಾವು ಅದಕ್ಕೆ ಇನ್ಫ್ಲಮೇಷನ್ ಆಗಿದೆ ಅಥವಾ ಆರ್ಥ್ರೈಟಿಸ್ ಅಂತ ಹೇಳುವಂಥದ್ದು ಸೊ ಇವಾಗ ಈ ಸವಿಯುವಂಥ ಪ್ರಾಸೆಸ್ ಜನರಲಿ ನಾವು ನೋಡಿರೋವಂಥದ್ದು ಹೇಗೆ ಏಜ್ ಆದ ನಂತರ ಕಾಣಿಸ್ಕೊಳ್ಳೋದು ಅಥವಾ 45 ಪ್ಲಸ್ ಆದಮೇಲೆ ಕಾಣಿಸ್ಕೊಳ್ಳೋವಂಥದ್ದು ಬಟ್ ಇತ್ತೀಚೆಗೆ 16 ಇಯರ್ಸ್ 15 ಇಯರ್ಸ್ ಅಥವಾ 18 ಇಯರ್ಸ್ ಇವರಲ್ಲಿ ಕೂಡ ಆರ್ಥ್ರೈಟಿಸ್ ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ ಸೊ ಆರ್ಥ್ರೈಟಿಸ್ ಅಂತಂದಾಗ ಈ ಜಾಯಿಂಟ್ಸಲ್ಲಿರುವಂತಹ ಇನ್ಫ್ಲಮೇಷನ್ ಜೊತೆ ಜೊತೆಗೆ ಅಕಸ್ಮಾತ್ ಆಗಿ ಮೂಳೆಗಳಲ್ಲಿ ಶಕ್ತಿ ಕಡಿಮೆ ಇತ್ತು ಅಥವಾ ಮೂಳೆಗಳಲ್ಲಿ ಕ್ಯಾಲ್ಶಿಯಂ ಲೆವೆಲ್ಸ್ ಕಡಿಮೆ ಇತ್ತು ವೈಟಮಿನ್ ಡಿ ಕಡಿಮೆ ಇತ್ತು ಅಥವಾ ಹೆರಿಡಿಟ್ರಿ ಆಗಿ ಈಗ ತಂದೆ ತಾಯಿ ಯಾರಿಗಾದರೂ ಸೋರಿಯಾಟಿಕ್ ಆರ್ಥ್ರೈಟಿಸ್ ಅಥವಾ ಗೌಟಿ ಆರ್ಥ್ರೈಟಿಸ್ ಇದೆ ಅಥವಾ ಕೆಲವೊಬ್ಬರಿಗೆ ರುಮೆಟಾಯ್ಡ್ ಆರ್ಥ್ರೈಟಿಸೇ ಇದೆ ಅಥವಾ ಆಸ್ಟಿಯೋ ಆರ್ಥ್ರೈಟಿಸ್ ಇದೆ ಅಂತಂದಾಗ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಬೇಗನೆ ಆರ್ಥ್ರೈಟಿಸಲ್ಲೇ ಸಾಕಷ್ಟು ರೀತಿಯ ನಾವು ನೋಡ್ಬೋದು ರಿಯಾಕ್ಟಿವ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ ಸೆಪ್ಟಿಕ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ ಈ ರೀತಿ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಹೋಗುವಂಥದ್ದು ಸೊ ಆರ್ಥ್ರೈಟಿಸ್ ಅಂತಂದಾಗ ಸಾಕಷ್ಟು ಜನ ಏನು ಮಾಡ್ತಾರೆ ಬರೀ ನೋವಿಗಷ್ಟೇ ಚಿಕಿತ್ಸೆ ತೆಗೆದುಕೊಳ್ತಾ ಇರ್ತಾರೆ ಸೊ ಇನ್ಫೆಕ್ಷನ್ಗೆ ತಗೊಳ್ಳೋ ಬದಲಾಗಿ ಅಂದರೆ ಇನ್ಫ್ಲಮೇಷನ್ ಏನಾಗ್ತಿರುತ್ತೆ ಅಥವಾ ಕಾರ್ಟಿಲೇಜಸ್ ಅವ್ದಿರ್ಬೋದು ಅಥವಾ ಹೆರಿಡಿಟ್ರಿ ಆಗಿನೇ ಅವ್ರಿಗೆ ಇನ್ಫ್ಲಮೇಷನ್ ಆಗಿರ್ಬೋದು ಅಥವಾ ಅವ್ರ ಇಮ್ಯುನಿಟಿ ಅಥವಾ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿನೇ ಅವ್ರಿಗೆ ನೋವುಗಳು ಜಾಯಿಂಟ್ಸಲ್ಲಿ ಕಾಣಿಸ್ಕೊಳ್ತಾ ಇರ್ಬೋದು ಬಟ್ ಅದರ ಬದಲಾಗಿ ಕೇವಲ ಬರೀ ನೋವಿಗೆ ಅಂತಂದರೆ ಬರೀ ಪೇಯ್ನಿಗೆ ಮಾತ್ರ ಮೆಡಿಸಿನ್ ತೆಗೆದುಕೊಂಡಾಗ ಏನಾಗುತ್ತೆ ತೆಗೆದುಕೊಂಡಾಗ ಕಡಿಮೆ ಆಗುತ್ತೆ ಈಗ ನೀವು ಹೇಳ್ತಾ ಇದ್ರಿ ಸಾಕಷ್ಟು ಸತಿ ಈಗ ಚಳಿಗಾಲದಲ್ಲಿ ಮಾತ್ರ ಕಾಣಿಸ್ಕೊಳ್ಳುತ್ತೆ ಸೊ ಚಳಿಗಾಲದಲ್ಲಿ ಮಾತ್ರ ಏನು ಮಾಡ್ತಾರೆ ಕಂಟಿನ್ಯೂಸ್ ಆಗಿ ನೋವಿನ ಮಾತ್ರೆ ಅಥವಾ ನೋವಿನ ಜೆಲ್ಲು ಅಥವಾ ನೋವಿನ ಬಾಮ್ಗಳು ಬಂದಿದೆ ಸಾಕಷ್ಟು ಮಾರುಕಟ್ಟೆಯಲ್ಲಿ ಸೊ ಅವುಗಳನ್ನು ಉಪಯೋಗಿಸ್ದಾಗ ಏನಾಗುತ್ತೆ ತಕ್ಕ ಮಟ್ಟಿಗೆ ಸ್ವಲ್ಪ ಕಡಿಮೆ ಆಗುತ್ತೆ ತದನಂತರ ಒಂದು ವೀಕ್ ಟೂ ವೀಕ್ಸ್ ಅಥವಾ ಅವ್ರ ದೇಹದಲ್ಲಿರುವಂಥ ಇಮ್ಯುನಿಟಿ ರೆಸಿಸ್ಟೆನ್ಸ್ ಮೇಲೆ ಮತ್ತೆ ಈ ಪೇನು ಕಾಣಿಸ್ಕೊಳ್ತಾ ಹೋಗುತ್ತೆ ಸೊ ಈ ಪೇನ್ ಮತ್ತೆ ಕಾಣಿಸ್ಕೊಳ್ಬಾರ್ದು ಜೊತೆಗೆ ಈ ಇನ್ಫ್ಲಮೇಷನ್ಗೆ ಚಿಕಿತ್ಸೆ ಆಗಿರ್ಬೋದು ಅಥವಾ ಅವರ ದೇಹದಲ್ಲಿ ಇನ್ಫ್ಲಮೇಷನ್ ಕಡಿಮೆ ಇರುತ್ತೆ ಆದರೆ ಬೋನ್ ಡೆನ್ಸಿಟಿನೇ ವೀಕ್ ಇರುತ್ತೆ ಆಸ್ಟಿಯೋಪೀನಿಯಾ ಅಂತ ಹೇಳ್ತೀವಿ ಆಸ್ಟಿಯೋಪೋರೋಸಿಸ್ ಅಂತ ಹೇಳ್ತೀವಿ ಈ ರೀತಿ ಸಮಸ್ಯೆಗಳಿತ್ತು ಅಥವಾ ಚಿಕ್ಕ ವಯಸ್ಸಲ್ಲೇ ಅವ್ರ ಇಮ್ಯುನಿಟಿ ರೆಸಿಸ್ಟೆನ್ಸ್ ತುಂಬ ಕಡಿಮೆ ಆಗಿ ಅವ್ರ ಬೋನ್ಸ್ಗಳೇ ವೀಕ್ ಇತ್ತು ಜಾಯಿಂಟ್ಸ್ಗಳೇ ವೀಕ್ ಇತ್ತು ಸೊ ಇದಕ್ಕೆ ನಾವು ನಮ್ಮ ಹೋಮಿಯೋಪತಿಯಲ್ಲಿ ಚಿಕಿತ್ಸೆಯನ್ನು ಕೊಡುವಂಥದ್ದು ಓಕೆ ವೀಕ್ಷಕರೇ ನೀವು ಕೂಡ ಆರ್ಥ್ರೈಟಿಸ್ ಸಮಸ್ಯೆಯಿಂದ ಏನಾದರೂ ಬಳಲ್ತಾ ಇದ್ದಲ್ಲಿ ನೇರ ಪ್ರಸಾರ ಕಾರ್ಯಕ್ರಮ ಆಗಿರೋದ್ರಿಂದ ಡಾಕ್ಟರ್ ಸ್ನೇಹ ಅವರು ನಮ್ಮೊಂದಿಗಿದ್ದಾರೆ ಅವ್ರ ಜೊತೆ ಮಾತನಾಡಬಹುದು ಟಿವಿ ಸ್ಕ್ರೀನ್ ಮೇಲೆ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ ನಂಬರ್ಗೆ ಕರೆ ಮಾಡಿದ್ರೆ ನೇರವಾಗಿ ಮಾತನಾಡಬಹುದು ಸೊ ಹಾಗೆ ಈಗ ಆರ್ಥ್ರೈಟಿಸ್ ಸಮಸ್ಯೆ ಅಂತ ಅಂದ ತಕ್ಷಣದಲ್ಲಿ ತುಂಬ ಜನ ಹೆದರ್ಕೊಳ್ತಾರೆ ಇದು ಯಾವ್ದಕ್ಕೆ ಲೀಡ್ ಆಗುತ್ತೋ ಅಥವಾ ತುಂಬ ಜನ ನೆಗ್ಲೆಕ್ಟ್ ಮಾಡೋದು ಕೂಡ ತುಂಬ ಜನ ಅವ್ರಿಗವರೇ ಟ್ರೀಟ್ಮೆಂಟ್ ಮಾಡ್ಕೊಳ್ಬಿಡ್ತಾರೆ ಅಥವಾ ಕ್ಯಾಲ್ಶಿಯಂ ಅನ್ನ ಹೆಚ್ಚಾಗಿ ಸೇವನೆ ಮಾಡೋದ್ರಿಂದ ಇದರಿಂದ ರೋಗದಿಂದ ದೂರ ಇರ್ಬೋದು ಅಂತೆಲ್ಲ ಅಂದ್ಕೊಳ್ತಾರೆ ಸೊ ಇದರ ಸತ್ಯಾಸತ್ಯತೆ ಬಗ್ಗೆ ಹೇಳೋದಾದ್ರೆ ಖಂಡಿತವಾಗ್ಲೂ
ಸಾಕಷ್ಟು ಜನ ಮಾಡ್ತಾರೆ ಅಂದ್ರೆ ನಮ್ಮನೆ ಪಕ್ಕದಲ್ಲಿ ಯಾರಿಗೋ ಒಬ್ಬರಿಗೆ ಆರ್ಥರೈಟಿಸ್ ಗೆ ಏನೋ ಒಂದು ಚಿಕಿತ್ಸೆ ತೆಗೆದುಕೊಂಡ್ರು ಸೋ ನಾವು ಕೂಡ ತೆಗೆದುಕೊಳ್ಳಬಹುದು ಅಥವಾ ಕ್ಯಾಲ್ಸಿಯಂ ಮಾತ್ರೆಗಳು ತಗೊಂಡ್ಬಿಟ್ರೆ ಜಾಯಿಂಟ್ ಪೇನ್ಸ್ ಹೊರಟೋಗುತ್ತೆ ಅಂತ ಇನ್ನೊಂದು ಪರಿಣಾಮ ಏನಾಗುತ್ತೆ ಅಂತಂದ್ರೆ ಎಷ್ಟು ನೀವು ಕ್ಯಾಲ್ಸಿಯಂ ಮಾತ್ರೆಗಳು ತಗೊಳ್ತಾ ಹೋಗ್ತಿರೋ ನಿಮ್ಮ ದೇಹದಲ್ಲಿ ಅಕಸ್ಮಾತಾಗಿ ಕ್ಯಾಲ್ಸಿಯಂ ಡಿಫಿಷಿಯನ್ಸಿನೇ ಇರಲಿಲ್ಲ ಅಂದ್ರೆ ಕ್ಯಾಲ್ಸಿಯಂ ನೀವು ಬ್ಲಡ್ ಲೆವೆಲ್ಸ್ ಅಲ್ಲಿ ಚೆಕ್ ಮಾಡಿದಾಗ 8.5 ರಿಂದ 9.5 ಒಳಗಡೆ ಇರಬೇಕಾಗುತ್ತೆ 10 ಒಳಗಡೆ ಇದ್ರೂ ಫೈನ್ ಅದಕ್ಕಿಂತ ಹೆಚ್ಚಿತ್ತು ಅಂತಂದಾಗ ಆಗ ಎಕ್ಸ್ಟ್ರಾ ಬೋನ್ ಫಾರ್ಮೇಷನ್ ಗಳಾಗ್ತಾ ಹೋಗುತ್ತೆ ಸೋ ಹಿಂಡಿ ನೋವು ಸಾಕಷ್ಟು ಜನರಲ್ಲಿ ನಾವು ನೋಡಬಹುದು ಅಥವಾ ನೀವು ಎಕ್ಸ್ರೇ ಮಾಡಿದಾಗ ಅಲ್ಲಿ ಆಸ್ಟಿಯೋಫೈಟ್ಸ್ ಫಾರ್ಮೇಷನ್ ಅಂತ ಹೇಳ್ತೀವಿ ಸೋ ಈ ಬೆನ್ ಹುರಿಯಲ್ ಆಗಿರಬಹುದು ಆಸ್ಟಿಯೋಫೈಟ್ಸ್ ಫಾರ್ಮೇಷನ್ ಆಗ್ತಾ ಇರುತ್ತೆ ಅಂದ್ರೆ ಎಕ್ಸ್ಟ್ರಾ ಮೂಳೆಗಳು ಬೆಳ್ಕೊಳ್ತಾ ಹೋಗುವಂತದ್ದು ಸೋ ಈ ರೀತಿ ತೊಂದರೆ ಆಗ್ತಾ ಇತ್ತು ಅಂತಂದ್ರೆ ಆವಾಗ ಏನಾಗುತ್ತೆ ಮೂಳೆ ನೋವು ಬರ್ತಾ ಇರುತ್ತೆ ಕ್ಯಾಲ್ಸಿಯಂ ಮಾತ್ರ ಹೆಚ್ಚು ತಗೊಳ್ತಾ ತಗೊಳ್ತಾ ಈ ಮೂಳೆ ನೋವು ಇನ್ನ ಜಾಸ್ತಿ ಆಗುತ್ತೆ ಸೋ ಇಂತ ಸಮಯದಲ್ಲೇ ನಾವು ಸಾಕಷ್ಟು ಜನರಲ್ಲಿ ಈ ಕ್ಯಾಲ್ಕೇನಿಯನ್ ಸ್ಪರ್ ಆಗಿರಬಹುದು ಅಥವಾ ಟ್ಯಾಲನ್ ಸ್ಪರ್ ಅಂತ ಹೇಳ್ತೀವಿ ಅಂದ್ರೆ ಹಿಮ್ಮಡಿಯಲ್ಲಿ ಎಕ್ಸ್ಟ್ರಾ ಮೂಳೆಗಳು ಬೆಳ್ಕೊಳ್ತಾ ಹೋಗುವಂಥದ್ದು ಅದಷ್ಟೇ ಅಲ್ಲದೆ ಈ ಬೆನ್ ಹುರಿಯಲ್ಲಿ ಆಸ್ಟಿಯೋಫೈಟ್ಸ್ ಫಾರ್ಮೇಷನ್ ಅಂದ್ರೆ ಬೆನ್ನಲ್ಲಿರುವಂತಹ ವರ್ಟಿಬ್ರಾಗಳಲ್ಲಿ ಎಲುಬುಗಳಲ್ಲಿ ಎಕ್ಸ್ಟ್ರಾ ಬೋನ್ ಫಾರ್ಮೇಷನ್ ಆಗ್ತಾ ಆಗ್ತಾ ಅಲ್ಲಿ ಕೂಡ ಆರ್ಥರೈಟಿಸ್ ತರಾನೇ ಇನ್ಫ್ಲಮೇಷನ್ ಆದಾಗ ಈ ಸರ್ವೈಕಲ್ ಸ್ಪಾಂಡಿಲೋಸಿಸ್ ಆಗಿರ್ಬೋದು ಲಂಬಾರ್ ಸ್ಪಾಂಡಿಲೋಸಿಸ್ ಆಗಿರ್ಬೋದು ಈ ರೀತಿ ಸಮಸ್ಯೆಗಳು ಕೂಡ ನಾವು ನೋಡ್ತಾ ಹೋಗ್ತೀವಿ ಸೊ ವಿತೌಟ್ ಡಾಕ್ಟರ್ ಕನ್ಸಲ್ಟೇಷನ್ ಆಗಿರ್ಬೋದು ಅಥವಾ ಮಾತ್ರೆಗಳ ಜೊತೆ ಜೊತೆಗೆ ಬ್ಲಡ್ ಟೆಸ್ಟ್ಗಳು ಬಹಳ ಇಂಪಾರ್ಟೆಂಟ್ ಇರುತ್ತೆ ಸೊ ಒಳಗಡೆ ಇನ್ಫೆಕ್ಷನ್ಗೆ ಟ್ರೀಟ್ಮೆಂಟ್ ತೆಗೆದುಕೊಡ್ಬೇಕಾಗತ್ತೆ ಈಗ ಆರ್ ಎ ಫ್ಯಾಕ್ಟರ್ ಪಾಸಿಟಿವ್ ಇರುತ್ತೆ ಸಿ ಆರ್ ಪಿ ಪಾಸಿಟಿವ್ ಇರುತ್ತೆ ಅಥವಾ ಯೂರಿಕ್ ಆಸಿಡ್ ಲೆವೆಲ್ಸೇ ಹೆಚ್ಚಿರುತ್ತೆ ಸೊ ಇದು ಕಡಿಮೆ ಆಗಲಿಕ್ಕೆ ಚಿಕಿತ್ಸೆ ತೆಗೆದುಕೊಳ್ಬೇಕಾಗತ್ತೆ ಸೊ ವಿನಾಕಾರಣ ಪೇನ್ ಇನ್ ಮಾತ್ರೆ ಅಥವಾ ಕ್ಯಾಲ್ಸಿಯಂ ಮಾತ್ರೆ ಅಥವಾ ಸಾಕಷ್ಟು ಜನ ವೈಟಮಿನ್ ಡಿ ಮಾತ್ರೆಗಳು ತಗೊಳ್ತಾ ಇರ್ತಾರೆ ಸೊ ಇದರಿಂದ ಏನಾಗುತ್ತೆ ತಕ್ಕ ಮಟ್ಟಿಗೆ ಆ ತಕ್ಷಣಕ್ಕೆ ಪೇನ್ ಕಡಿಮೆ ಆಗುತ್ತೆ ಮತ್ತೆ ವಾಪಸ್ಸು ಪೇನ್ ಬರ್ತಾ ಇರುತ್ತೆ ಸೊ ಈಗ ಚಳಿಗಾಲ ಮಳೆಗಾಲದಲ್ಲಿ ಏನಾಗುತ್ತೆ ಈ ಸೈನೋವೆಲ್ ಫ್ಲೂಯಿಡ್ ಅಂತ ಹೇಳ್ತೀವಿ ಅಂದರೆ ಜಾಯಿಂಟ್ಸ್ ಒಳಗಡೆ ಇರುವಂಥ ಲಿಕ್ವಿಡ್ ಏನಿರುತ್ತೆ ಆ ಲಿಕ್ವಿಡಲ್ಲಿ ಕಡಿಮೆ ಆಗ್ತಾ ಹೋಗಿತ್ತು ಆವಾಗ ಕೂಡ ಜಾಯಿಂಟ್ ಪೇನ್ಸ್ ಕಾಣಿಸ್ಕೊಳ್ತಾ ಹೋಗುತ್ತೆ ಜೊತೆಗೆ ಬ್ಲಡ್ ಸರ್ಕ್ಯುಲೇಷನ್ ಜನರಲಿ ಚಳಿಗಾಲ ಮಳೆಗಾಲದಲ್ಲಿ ಕಡಿಮೆ ಇರೋದ್ರಿಂದ ಈ ಟೈಮಲ್ಲಿ ಅತಿ ಹೆಚ್ಚಾಗಿ ನಾವು ಆರ್ಥರೈಟಿಸ್ ನೋಡ್ಬೋದು ಈಗ ಅನೇಕ ರೀತಿಯ ಟೆಸ್ಟ್ಗಳು ಬಂದಿದೆ ಅಂದ್ರೆ ಈಗ ಆರ್ಥರೈಟಿಸ್ಗೆ ಅಂತಾನೆ ಪರ್ಟಿಕ್ಯುಲರ್ ಆಗಿ ಇಂಥ ಟೆಸ್ಟ್ ಮಾಡಿದ್ರೆ ನಾವು ತಿಳ್ಕೊಳ್ಬಹುದು ಆ ತರ ಏನಾದರೂ ಇದೆ ಯಾಕಂದ್ರೆ ರೋಗ ಉಲ್ಬಣ ಆದ ನಂತರದಲ್ಲಿ ತುಂಬಾ ಜನ ತಿಳ್ಕೊಳಕ್ ಹೋಗ್ತಾರೆ ಸೊ ಪ್ರಾಥಮಿಕವಾಗಿ ನಾವು ತಿಳ್ಕೊಳ್ಳೋದು ಹೇಗೆ ಅಂತ ಜನರಲಿ ಇತ್ತೀಚೆಗೆ ನಾವು ಒಂದು ಸ್ಕ್ರೀನ್ ಟೆಸ್ಟ್ ಅಂತ ಮಾಡ್ತಿದ್ದೀವಿ ಸೊ ಸ್ಕ್ರೀನ್ ಟೆಸ್ಟ್ ಅಂತ ಅಂದಾಗ ಜನರಲಿ ಏನಾಗ್ತಿತ್ತು ಮುಂಚೆ ಎಲ್ಲ ಈಗ 45+ ಆದ ನಂತರ ಕೆಲವೊಂದು ಹೆಣ್ಮಕ್ಳಿಗೆ ಈಗ ಕ್ಯಾನ್ಸರ್ ಬರದೇ ಇರೋಂಗೆ ನೋಡ್ಕೊಳಕ್ಕೆ ಅಂತ ಸ್ಕ್ರೀನ್ ಟೆಸ್ಟ್ ಅಂತ ಮಾಡ್ತಾರೆ ಸೊ ಅದೇ ರೀತಿ ಇತ್ತೀಚೆಗೆ 15-16 ಇಯರ್ಸ್ ಆದ ನಂತರನೇ ಗ್ರೋತ್ ಹಾರ್ಮೋನ್ಸ್ ಯಾವಾಗ ಕಡಿಮೆ ಆಗುತ್ತೆ ಸೊ ಒಂದು ಬೆಳೆಯುವಂಥ ಹಾರ್ಮೋನ್ಸ್ ಏನಿರುತ್ತೆ ಅವುಗಳು ಕಡಿಮೆ ಆಗ್ತಾ ಆಗ್ತಾ ಏನಾಗುತ್ತೆ ಜನರಲಿ ಒಂದು 16-17 ವರ್ಷ ಆಗಿದ ತಕ್ಷಣ ಗ್ರೋತ್ ಹಾರ್ಮೋನ್ ಇನ್ ಜನರಲ್ಲ ಕಡಿಮೆ ಆಗ್ತಾ ಬರುತ್ತೆ ಸೊ ಈ ಕಡಿಮೆ ಆಗೋ ಟೈಮಲ್ಲಿ ಸಾಕಷ್ಟು ಜನರಿಗೆ ಏನಾಗುತ್ತೆ ಅಂತಂದರೆ ಮೂಳೆಗಳ ಶಕ್ತಿ ಕಡಿಮೆ ಆಗುತ್ತೆ ಅಂದರೆ ಹಾಲೇ ಕಡಿಮೆ ತಗೊಳ್ಬೋದು ಅಥವಾ ಕ್ಯಾಲ್ಸಿಯಂ ಇರುವಂಥ ಪದಾರ್ಥಗಳನ್ನು ಕಡಿಮೆ ತಗೊಳ್ಳೋದ್ರಿಂದ ಅಥವಾ ಬಿಸಿಲಿಗೆ ಹೋಗದೆ ಇರೋದು ವೈಟಮಿನ್ ಡಿ ನಮಗೆ ನ್ಯಾಚುರಲ್ ಆಗಿ ಸಿಗುತ್ತೆ ಬಿಸಿಲಲ್ಲಿ 8 ಗಂಟೆಗಿಂತ ಮುಂಚೆ ಇರುವಂಥ ಎಳೆ ಬಿಸಿಲಲ್ಲಿ ನಮಗೆ ವೈಟಮಿನ್ ಡಿ ಸಿಗುತ್ತೆ ಸೊ ಇದು ಕೊರತೆ ಆದಾಗ ಮೂಳೆಗಳಲ್ಲಿ ಶಕ್ತಿ ಕಡಿಮೆ ಆಗುತ್ತೆ ಸೊ 17-18 ಇಯರ್ಸ್ ಆ ಟೈಮಲ್ಲಿ ಕ್ಯಾಲ್ಸಿಯಂ ಆಗಿರ್ಬೋದು ವೈಟಮಿನ್ B12 ಆಗಿರ್ಬೋದು ವೈಟಮಿನ್ ಡಿ ಆಗಿರ್ಬೋದು ಜೊತೆಗೆ ಬೋನ್ ಡೆನ್ಸಿಟಿ ಟೆಸ್ಟ್ ಅಂತ ಹೇಳ್ತೀವಿ ಸೊ ಇದನ್ನು ಮಾಡಿಸುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸೊ ಇನ್ ಕೇಸ್ ಏನಾದರೂ ಇದರಲ್ಲಿ ಯಾವುದಾದ್ರೂ ಕೊರತೆ ಇರ್ತಾ ಇತ್ತು ಅಂತಂದರೆ ಅದಕ್ಕೆ ಡಿಫಿಷಿಯನ್ಸಿಗೆ ಮಾತ್ರೆಗಳು ತಗೊಳ್ಳೋ ಬದಲಾಗಿ ಅದು ಆಹಾರ ಪದ್ಧತಿಯಲ್ಲಿ ಯಾವ ರೀತಿ ನೀವು ಆಹಾರವನ್ನು ಸೇವನೆ ಮಾಡಿದ್ರೆ ಈ ಡಿಫಿಷಿಯನ್ಸಿಗಳು ಕಡಿಮೆ ಆಗಿ ನಿಮ್ಮ ಬೋನ್ ಡೆನ್ಸಿಟಿ ಹೆಚ್ಚು ಮಾಡ್ಕೊಡ್ಬೋದು ಸೊ ಇದು 17-18 ಏಜಲ್ಲಿ ನಾವು ಮಾಡುವಂಥದ್ದು ಇನ್ನು 30+ ಏಜಲ್ಲಿ ಕೂಡ ಸ್ಕ್ರೀನ್ ಟೆಸ್ಟಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಆರ್ ಎ ಫ್ಯಾಕ್ಟರ್ ಇರ್ಬೋದು ಅಥವಾ ಸಿ ಆರ್ ಪಿ ಆಗಿರ್ಬೋದು ಅಥವಾ ಯೂರಿಕ್ ಆ್ಯಸಿಡ್ ಲೆವೆಲ್ಸೇ ಹೆಚ್ಚಿರ್ಬೋದು ಅಥವಾ ಕೆಲವೊಂದು ಸತಿ ಈ ಆಸ್ಟಿಯೋಪೀನಿಯಾ ಅಥವಾ ಆಸ್ಟಿಯೋಪೋರೋಸಿಸ್ ಅಂತ ಹೆಚ್ಚಾಗಿ ಹೆಣ್ಮಕ್ಳಲ್ಲಿ ನೋಡ್ತೀವಿ ಅಂದರೆ ಬೋನ್ ಡೆನ್ಸಿಟಿ ಏನಿರುತ್ತೆ ಟಿ ಸ್ಕೋರ್ ಅಂತ ಹೇಳ್ತೀವಿ ಇದು ತುಂಬಾ ಕಡಿಮೆ ಇದ್ದಾಗ ಆಗ ಬೋನ್ಸ್ಗಳು ತುಂಬಾ ಫ್ರೆಜೈಲ್ ಅಂತಂದರೆ ನೋಡಲಿಕ್ಕೆ ಎಲುಬುಗಳು ಬೋನ್ಸ್ಗಳು ಚೆನ್ನಾಗಿರುತ್ತೆ ಬಟ್ ಅದರಲ್ಲಿ ಶಕ್ತಿ ತುಂಬ ಕಡಿಮೆ ಆಗುತ್ತೆ ಸೊ ಇಂಥವ್
ಅಂಥವರಲ್ಲಿ ಈ ಜಾಯಿಂಟ್ ಪೇನ್ಸ್ಗಳು ಅಥವಾ ಆರ್ಥ್ರೈಟಿಸ್ ಬರುವಂತಹ ಸಮಸ್ಯೆಗಳು ಹೆಚ್ಚಿರುತ್ತೆ. ಸೊ ಈ ಟೆಸ್ಟ್ಗಳನ್ನು ಮಾಡಿಸುವಂಥದ್ದು ಕೂಡ ಬಹಳ ಇಂಪಾರ್ಟೆಂಟ್ ಇರುತ್ತೆ. ಇನ್ನು ಇಂಪಾರ್ಟೆಂಟ್ ಏನು ಅಂದರೆ ಪೀರಿಯಡ್ಸಲ್ಲಿ ವ್ಯತ್ಯಾಸ ಆಗುವಂಥವ್ರು, ಅಂದರೆ ಈಗ ಪಿ ಸಿ ಓ ಡಿ ಪ್ರಾಬ್ಲಮ್ಮೇ ಇರ್ಬೋದು ಅಥವಾ ಥೈರಾಯ್ಡ್ ಸಮಸ್ಯೆಗಳೇ ಇರ್ಬೋದು, ಇಂಥವರಲ್ಲಿ ಇನ್ ಜನರಲ್ ಆಗೇ ಅವರಲ್ಲಿ ಕ್ಯಾಲ್ಶಿಯಂ ಲೆವೆಲ್ಸು ಕಡಿಮೆ ಇರುತ್ತೆ, ಅದು ವೈಟಮಿನ್ ಡಿ ಕಡಿಮೆ ಇರುತ್ತೆ. ಸೊ ಇಂಥವರಲ್ಲಿ ಕೂಡ ಜಾಯಿಂಟ್ ಪೇನ್ಸ್ ಇರುತ್ತೆ. ಸೊ ಇದಕ್ಕೆ ನಾವು ಚಿಕಿತ್ಸೆ ನಮ್ಮ ಹೋಮಿಯೋಪತಿಯಲ್ಲಿ ಕೊಡ್ತಾ ಹೋಗ್ತೀವಿ. ಈಗ ಅನ್ಯ ರೀತಿಯ ಪದ್ಧತಿಯ ಚಿಕಿತ್ಸಾ ವಿಧಾನಕ್ಕೆ ತುಂಬಾ ಜನ ಒಳಗಾಗಿರ್ತಾರೆ, ಅದರಲ್ಲಿ ತುಂಬಾನೇ ಡೈಲಿ ಟ್ಯಾಬ್ಲೆಟ್ಸ್ ತಗೊಳ್ಳೋದು ಅಥವಾ ಬೇರೆ ಬೇರೆ ರೀತಿ ತಗೊಂಡು ದೇಹದಲ್ಲೂ ಕೂಡ ನಾನಾ ರೀತಿ ಸಮಸ್ಯೆಗಳು ಬೇರೆ ಬೇರೆ ರೋಗಗಳು ಉಟ್ಕೊಳ್ಳೋಕ್ಕೂ ಕೂಡ ಕಾರಣವಾಗಿರುತ್ತೆ. ಸೊ ಇದ್ಯಾವುದು ಬೇಡಪ್ಪ ಈಗ ಹೋಮಿಯೋಪತಿಗೆ ಶಿಫ್ಟ್ ಆಗೋಣ ಅಂತಾದ್ರೆ, ಸೊ ಡೈರೆಕ್ಟ್ ಆಗಿ ಅವರು ಶಿಫ್ಟ್ ಆಗ್ಬೋದಾ, ಅದೇ ಮಾತ್ರ ಸೇವನೆ ಮಾಡ್ತಾ ಇರಬೇಕಾ, ಹೇಗೆ ಇದು? ಖಂಡಿತವಾಗ್ಲೂ ತಗೊಳ್ಬೋದು. ನಮ್ಮ ಹತ್ರ ಸಾಕಷ್ಟು ಜನ ಈಗ ಆಲ್ರೆಡಿ ಹೈಪರ್ ಟೆನ್ಷನ್ ಇರೋರು, ಅಂದ್ರೆ ಹೈ ಬಿ ಪಿ ಇರೋರಾಗಿರ್ಬೋದು ಅಥವಾ ಮಧುಮೇಹ ಡಯಾಬಿಟೀಸ್ ಇರೋರಾಗಿರ್ಬೋದು ಅಥವಾ ಹೈಪೋಥೈರಾಯ್ಡ್ ಅಥವಾ ಹೈಪರ್ ಥೈರಾಯ್ಡ್ ಇರೋ ಸಮಸ್ಯೆಗಳಾಗಿರ್ಬೋದು, ಸೊ ಲಾಂಗ್ ಟರ್ಮಲ್ಲಿ ಈ ಮಾತ್ರೆಗಳು ತಗೊಳ್ತಾ ಇರ್ತಾರೆ. ಅದರ ಜೊತೆಗೆ ಖಂಡಿತವಾಗ್ಲೂ ಆರ್ಥ್ರೈಟಿಸ್ ಇತ್ತು ಅಥವಾ ಜಾಯಿಂಟ್ ಪೇನ್ಸ್ ಇತ್ತು ಅಂತಂದಾಗ ಖಂಡಿತವಾಗ್ಲೂ ಹೋಮಿಯೋಪತಿ ಚಿಕಿತ್ಸೆಯನ್ನು ಉಪಯೋಗಿಸ್ಕೋಬೋದು. ಮೊದಲನೇದಾಗಿ ನಾವು ನಮ್ಮ ಹೋಮಿಯೋಪತಿಯಲ್ಲಿ ಏನು ಮಾಡ್ತೀವಿ ಅಂದರೆ ಪೇನಿಗೆ ಮಾತ್ರನೇ ಚಿಕಿತ್ಸೆ ಕೊಡಲ್ಲ. ಸೊ ಯಾವ ಕಾರಣಕ್ಕಾಗಿ ಬರ್ತಾ ಇದೆ, ಸಾಕಷ್ಟು ಜನ ಈಗ ಅಥ್ಲೀಟ್ಸ್ ಇರ್ತಾರೆ, ಕಂಟಿನ್ಯೂಸ್ ಆಗಿ ಓಡ್ತಾ ಇರ್ತಾರೆ ಅಥವಾ ಕಂಟಿನ್ಯೂಸ್ ಆಗಿ ಕುತ್ಕೊಂಡು ನಿಂತ್ಕೊಂಡು ಕೆಲಸ ಮಾಡೋರು ಇರ್ತಾರೆ. ಸೊ ಇಂಥ ಆಕ್ಯುಪೇಷನಲ್ ಡಿಸಾರ್ಡರ್ಸ್ ಅಂತ ಏನು ಹೇಳ್ತೀವಿ. ಸೊ ಆಕ್ಯುಪೇಷನ್ ಇರೋದ್ರಿಂದ ಅಂದರೆ ವೃತ್ತಿಯಿಂದನೇ ಅವ್ರಿಗೆ ಕಾಯಿಲೆಗಳು ಬಂದಾಗ, ಸೊ ಆವಾಗ ವೇರ್ ಆ್ಯಂಡ್ ಟೇರ್ ಅಂತ ಹೇಳ್ತೀವಿ, ಜಾಯಿಂಟ್ಸಲ್ಲಿ ಕಂಟಿನ್ಯೂಸ್ ಆಗಿ ಫ್ರಿಕ್ಷನ್ ಆದಾಗ ಆಗ ಕೂಡ ಇನ್ಫ್ಲಮೇಷನ್ ಅಥವಾ ಆರ್ಥ್ರೈಟಿಸ್ ಆಗಿ ಜಾಯಿಂಟ್ ಪೇನ್ಸ್ ಕಾಣಿಸ್ಕೊಳ್ತಾ ಇರುತ್ತೆ. ಇಂಥವ್ರಿಗೆ ಚಿಕಿತ್ಸಾ ಪದ್ಧತಿಗಳು ನಮ್ಮಲ್ಲಿ ಬೇರೆ ಆಗುತ್ತೆ. ಇನ್ನು ಥೈರಾಯ್ಡ್ ಸಮಸ್ಯೆ ಇತ್ತು ಅಥವಾ ಹಾರ್ಮೋನ್ ಸಮಸ್ಯೆಗಳು ಪಿ ಸಿ ಓ ಡಿ ಎಲ್ಲ ಇತ್ತು ಅಂದರೆ ಈ ಹಾರ್ಮೋನ್ಸ್ ಬ್ಯಾಲೆನ್ಸ್ ಆಗಲಿಕ್ಕೆ ನಾವು ಚಿಕಿತ್ಸೆಯನ್ನು ಕೊಡೋದ್ರ ಜೊತೆ ಜೊತೆಗೆ ಪೇನ್ಗೆ ಕಡಿಮೆ ಆಗಲಿಕ್ಕೆ, ಇನ್ಫ್ಲಮೇಷನ್ ಇನ್ಫೆಕ್ಷನ್ ಜಾಯಿಂಟ್ಸಲ್ಲಿ ಕಡಿಮೆ ಆಗಲಿಕ್ಕೆ ಚಿಕಿತ್ಸೆ ಕೊಡ್ತಾ ಹೋಗ್ತೀವಿ. ತದನಂತರ ಪೇನು ಕಡಿಮೆ ಆಗ್ತಾ ಬರುತ್ತೆ. ಇನ್ನು ಆಲ್ರೆಡಿ ಅಬ್ಸಾರ್ಪ್ಷನ್ ಅಂದರೆ ಇವಾಗ ಎಷ್ಟೇ ಕ್ಯಾಲ್ಶಿಯಂ ಮಾತ್ರೆಗಳು ತೊಗೊಂಡ್ರು, ವೈಟಮಿನ್ ಡಿ ಸಪ್ಲಿಮೆಂಟ್ ತೊಗೊಂಡ್ರೂ ಅವರ ದೇಹದಲ್ಲಿ ಅದು ಅಬ್ಸಾರ್ಬ್ ಆಗ್ತಿರಲ್ಲ, ಅಂದರೆ ಅವ್ರ ಬಾಡಿಯಲ್ಲಿ ಅದು ಡೈಜೆಸ್ಟ್ ಆಗ್ತಿರಲ್ಲ, ಜೀರ್ಣ ಆಗ್ತಿರಲ್ಲ, ಆದರೂ ಕೂಡ ಪೇನ್ ಕಾಣಿಸ್ಕೊಳ್ತಾ ಇರುತ್ತೆ. ಸೊ ಇಂಥವ್ರಿಗೆ ನಾವು ಕಾನ್ಸ್ಟಿಟ್ಯೂಷನಲ್ ಹೋಮಿಯೋಪತಿ ಟ್ರೀಟ್ಮೆಂಟ್ ಅಂತ ಕೊಡ್ತೀವಿ. ಇದರ ಜೊತೆ ಜೊತೆಗೆ ಕೆಲವೊಬ್ಬರಲ್ಲಿ ತಂದೆ ತಾಯಿಯಿಂದನೇ ಸಮಸ್ಯೆಗಳಾಗ್ತಾ ಇರುತ್ತೆ, ಸೊ ಆವಾಗ ನಾವು ಜೆನೆಟಿಕ್ ಹೋಮಿಯೋಪತಿ ಟ್ರೀಟ್ಮೆಂಟ್ ಅಂತ ಕೊಡುವಂಥದ್ದು. ಸೊ ಹಾಗಾಗಿ ಯಾವ ಕಾರಣಕ್ಕಾಗಿ ಅವರಲ್ಲಿ ಆರ್ಥ್ರೈಟಿಸ್ ಕಾಣಿಸ್ಕೊಳ್ತಾ ಇದೆ, ಜೊತೆಗೆ ಅನುವಂಶೀಯವಾಗಿದೆಯಾ ಅಥವಾ ಹುಟ್ಟದಾಗಿಂದನೇ ಸಮಸ್ಯೆ ಇತ್ತು, ಅಂದರೆ ಹುಟ್ಟದಾಗಿಂದನೇ ಅವ್ರದ್ದು ಬೋನ್ಸ್ ವೀಕ್ ಆಗಿತ್ತು ಅಂತಂದಾಗ ಆವಾಗ ಮಯಾಸ್ಮೆಟಿಕ್ ಹೋಮಿಯೋಪತಿ ಟ್ರೀಟ್ಮೆಂಟ್ ಅಂತ ಕೊಡ್ತಾ ಹೋಗ್ತೀವಿ. ಸೊ ಯಾವ ಕಾರಣಕ್ಕಾಗಿ ಅವ್ರು ಬರ್ತಾ ಇದೆ ನೋಡಿಕೊಂಡು ತದನಂತರ ಇನ್ಫ್ಲಮೇಷನ್ ಯಾವ ಥರದ್ದಿದೆ, ಅವ್ರಿಗೇನಾದರೂ ಬೇರೆ ಜಾಯಿಂಟ್ಸಿಗೆ ಸ್ಪ್ರೆಡ್ ಆಗಿದೆಯಾ, ಸೊ ಈ ಬೇರೆ ಜಾಯಿಂಟ್ಸಿಗೆ ಸ್ಪ್ರೆಡ್ ಆಗಿತ್ತು ಅಂದರೆ ಅದನ್ನು ಸ್ಟಾಪ್ ಮಾಡಲಿಕ್ಕೆ ಚಿಕಿತ್ಸೆ ಕೊಟ್ಟು ತದನಂತರ ಇರುವಂಥ ಇನ್ಫ್ಲಮೇಷನ್ಗೆ ಚಿಕಿತ್ಸೆಯನ್ನು ಕೊಡ್ತಾ ಹೋಗ್ತೀವಿ. ಇನ್ನು ಆಹಾರ ಪಥ್ಯ ಅಂತ ನೋಡೋದಾದ್ರೆ ಈಗ ಚಳಿ ಬೇರೆ ಇದೆ, ಯಾವ ರೀತಿ ಆಹಾರ ಸೇವನೆ ಮಾಡಬೇಕು, ಯಾವುದನ್ನು ದೂರ ಇಡಬೇಕು ಅಂತೇಳಿ ಜನರಲಿ ನಾವು ಹೇಳುವಂಥದ್ದು ಏನು ಅಂತಂದರೆ, ಸಾಕಷ್ಟು ಜನ ಈಗ ಚಳಿ ಇದೆ ಅಥವಾ ಮಳೆ ಇದೆ ಅಂದಿದ ತಕ್ಷಣವೇ ವಾಕಿಂಗ್ ಮಾಡೋದನ್ನ ಸ್ಟಾಪ್ ಮಾಡ್ತಾರೆ, ಯಾಕಂದರೆ ಬೆಳಗ್ಗೆ ಬೇಗ ಎದ್ದೇಳೋಕ್ಕಾಗಲ್ಲ ಅನ್ನೋ ಒಂದೇ ಕಾರಣಕ್ಕಾಗಿ. ಸೊ ಯಾವಾಗ ವಾಕಿಂಗ್ ಮಾಡಲ್ವೋ ಅಥವಾ ಜಾಯಿಂಟ್ಸ್ಗಳಿಗೆ ಬ್ಲಡ್ ಸರ್ಕ್ಯುಲೇಷನ್ ಆಗುವಂಥದ್ದೇ ವಾಕಿಂಗಲ್ಲಿ, ಸಾಕಷ್ಟು ಜನ ಏನು ಮಾಡ್ತಾರೆ ವಾಕಿಂಗ್ ತುಂಬ ನಿಧಾನವಾಗಿ ಹೋಗಬೇಕು ಅಂತ ರನ್ನಿಂಗಿಗೆ ಸಡನ್ನಾಗಿ ಶಿಫ್ಟ್ ಆಗ್ತಾರೆ ಅಥವಾ ಜಾಗಿಂಗ್ ಮಾಡ್ತಾರೆ ಅಥವಾ ಜಿಮ್ ಮಾಡ್ತಾರೆ. ಸೊ ಇಂಥವರಲ್ಲಿ ಏನಾಗುತ್ತೆ ಅಂದರೆ ಸಡನ್ನಾಗಿ ಕೇವಲ ಒಂದು ಭಾಗಕ್ಕೆ ಮಾತ್ರನೇ ರಕ್ತ ಸಂಚಾರ ಅತಿ ಹೆಚ್ಚಾಗ್ತಾ ಹೋಗುತ್ತೆ. ಸೊ ವಾಕಿಂಗ್ ನಾವೇನಕ್ಕೆ ಅಡ್ವೈಸ್ ಮಾಡ್ತೀವಿ ಅಂತಂದರೆ ಎಲ್ಲ ದೇಹದ ಪಾರ್ಟ್ಸ್ಗೂ ಬಾಡಿ ಪಾರ್ಟ್ಸ್ಗೂ ಎಲ್ಲ ಜಾಯಿಂಟ್ಸ್ಗೂ ಈಕ್ವಲ್ ಆಗಿ ಸಮಾನ ಪ್ರಮಾಣದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗೋದ್ರಿಂದ ವಾಕಿಂಗ್ ಇಂಪಾರ್ಟೆಂಟ್ ಆಗುತ್ತೆ. ಈಗ ಹೊರಗಡೆ ಹೋಗಲಿಲ್ಲ ಅಂತಂದ್ರೂ ಮನೆ ಒಳಗಡೆನೆ ಒಂದು 15-20 ಮಿನಿಟ್ಸ್ ಬೆಳಗ್ಗೆ ಎದ್ದಿದ ತಕ್ಷಣ ವಾಕಿಂಗ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಕರೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಎರಡನೇದಾಗಿ ಬಹಳ ಇಂಪಾರ್ಟೆಂಟ್ ಅಂತಂದರೆ ಕ್ಯಾಲ್ಶಿಯಂ ಇರುವಂಥ ಆಹಾರವನ್ನು ಸೇವನೆ ಮಾಡಬೇಕಾಗುತ್ತೆ, ಮೊಟ್ಟೆ ಆಗಿರ್ಬೋದು ಅಥವಾ ಹಾಲಾಗಿರ್ಬೋದು. ಸೊ ಪ್ರತಿದಿನ ಇದನ್ನು ಸೇವನೆ ಮಾಡೋದ್ರಿಂದ ಏನಾಗುತ್ತೆ, ಕ್ಯಾಲ್ಶಿಯಂ ತಕ್ಕ ಮಟ್ಟಿಗೆ ಸಿಗ್ತಾ ಹೋಗುತ್ತೆ, ಜೊತೆಗೆ ಬಹಳ ಇಂಪಾರ್ಟೆಂಟು ವೈಟಮಿನ್ B12. ಸೊ ಇದನ್ನು ನಮಗೆ ಹೆಚ್ಚಾಗಿ ಸಿಗುವಂಥದ್ದು ಹಣ್ಣುಗಳಲ್ಲಿ, ಎಲ್ಲ ಥರದ ಹಣ್ಣುಗಳಲ್ಲೂ ವೈಟಮಿನ್ಸ್ ಇದ್ದೇ ಇರುತ್ತೆ. ಅದರ ಜೊತೆಗೆ ಈ ಸೊಪ್ಪಿನ ಪದಾರ್ಥಗಳು ತುಂಬ ಒಳ್ಳೆಯದು, ಮೆಂತ್ಯ ಆಗಿರ್ಬೋದು, ಪಾಲಕ್ ಆಗಿರ್ಬೋದು, ದಂಟಿನ ಸೊಪ್ಪು ತುಂಬ ಒಳ್ಳೆಯದು, ನುಗ್ಗೆಕಾಯಿ ತುಂಬ ಒಳ್ಳೆಯದು. ಸೊ ಇದನ್ನು ಉಪಯೋಗಿಸೋದ್ರಿಂದ ಏನಾಗುತ್ತೆ, ಆರ್ಥ್ರೈಟಿಸ್ ಬರದೇ ಇರೋಂಗೆ ಸ್ವಲ್ಪ ಮಟ್ಟಿಗೆ ತಡೆಗಟ್ಟಬೋದು. ಆಲ್ರೆಡಿ ಆರ್ಥ್ರೈಟಿಸ್ ಇದೆ ಜಾಯಿಂಟ್ಸಲ್ಲಿ, ಸುಮಾರು ಜಾಯಿಂಟ್ಸಲ್ಲಿ ಕಂಟಿನ್ಯೂಸ್ ಆಗಿ ಇನ್ಫೆಕ್ಷನ್ ಪೇನ್ ಇದ್ದೇ ಇದೆ ಅಂತಂದವರಲ್ಲಿ ಖಂಡಿತವಾಗ್ಲೂ ಹೋಮಿಯೋಪತಿ ಚಿಕಿತ್ಸೆಯನ್ನು ತೆಗೆದುಕೊಳ್ಬೋದು. ಇನ್ನಷ್ಟು ವಿಚಾರಗಳ ಬಗ್ಗೆ ಮಾಹಿತಿನ ನಾನು ನಿಮ್ಮಿಂದ ಪಡ್ಕೊಳ್ತೀನಿ. ವೀಕ್ಷಕರೇ, ಕಾರ್ಯಕ್ರಮ ಮುಂದುವರಿಯುತ್ತೆ, ಒಂದು ಚಿಕ್ಕ ವಿರಾಮದ ನಂತರ.
ನಾವು ಓಡ್ತಾ ಇದ್ದೀವಿ ದಿನದಿಂದ ರಾತ್ರಿವರೆಗೆ ಓಡ್ತಾನೆ ಇದ್ದೀವಿ ನನ್ನ ಮಾತು ಕೇಳಿ ನಿತ್ಯದ ಓಡಾಟದ ಮಧ್ಯೆ ತಗೊಳ್ಳಿ ಒಂದು ಚಿಕ್ಕ ರಜೆ ನನ್ನ ಹಾಗೆ ಬಿಸ್ಕ್ ಫಾರ್ಮ್ ರಿಚ್ ಮಾರಿ ಇದರ ರುಚಿ ಅದ್ಭುತವಾಗಿದೆ ಮತ್ತು ನಿಮಗಾಗಿ ಚಿಕ್ಕ ಮೀ ಟೈಮ್ ಬಿಸ್ಕ್ ಫಾರ್ಮ್ ರಿಚ್ ಮಾರಿ ಮೀ ಟೈಮ್ ಮಾರಿ ಟೈಮ್ ಯಲಹಂಕದಲ್ಲಿ ಒಂದು ಗುಡ್ ನ್ಯೂಸ್ ನಿಮ್ಮ ಲಲಿತಾ ಜುವೆಲ್ಲರಿ ಯಲಹಂಕದಲ್ಲಿ ಬಂದಿದೆ ನವೆಂಬರ್ 18 ಬ್ರಹ್ಮಾಂಡ ಪ್ರಾರಂಭೋತ್ಸವ ಲಲಿತಾ ಜುವೆಲ್ಲರಿ ಆಪೋಸಿಟ್ ಆರ್ಎಂಜೆಡ್ ಗ್ಯಾಲರಿ ಯಲಹಂಕ ಲಲಿತಾ ಜುವೆಲ್ಲರಿಯಲ್ಲಿ ಬೆಲೆ ಚೆಕ್ ಮಾಡಿ ಹಣನ ತುಂಬಾ ತುಂಬಾ ಸೇವ್ ಮಾಡ್ತೀರಾ ಹಣ ಯಾರಿಗೂ ಸುಮ್ಮನೆ ಬರೋದಿಲ್ಲ ನೋವಿನಿಂದ ವೇಗವಾದ ನಿವಾರಣೆಗೆ ಪಂಕಜ ಕಸ್ತೂರಿ ಆರ್ಥೋ ಹರ್ಬ್ ಆಯಿಲ್ ಇವರು ಖುಷಿ ಖಂಬಾಟ ಇಂದು ಇವರಿಂದ ಮೆಡಲ್ ಮಿಸ್ ಆದ್ರೂ ಮುಂದಿನ ವರ್ಷ ಇನ್ನೊಮ್ಮೆ ಗೆಲ್ಲಬಹುದು ಆದ್ರೆ ಫೇವರೇಟ್ ಕಂಪನಿಯ ಐಪಿಒಗಳಲ್ಲಿ ಇನ್ವೆಸ್ಟ್ ಮಾಡೋ ಚಾನ್ಸ್ ಮಿಸ್ ಆದ್ರೆ ಇನ್ನೊಮ್ಮೆ ಬರಲಾರದು ಅಪ್ಸ್ಟಾಕ್ಸ್ ನ ಮೂಲಕ ಹಾಟೆಸ್ಟ್ ಐಪಿಒಗಳಲ್ಲಿ ಇನ್ವೆಸ್ಟ್ ಮಾಡಿ ನೇರವಾಗಿ ನಿಮ್ಮ ಫೋನ್ ನಿಂದ ಅಪ್ಸ್ಟಾಕ್ಸ್ ಸ್ಟಾರ್ಟ್ ಮಾಡಿ ನೋಡಿ ಇನ್ವೆಸ್ಟ್ಮೆಂಟ್ ಇನ್ ಸೆಕ್ಯೂರಿಟೀಸ್ ಮಾರ್ಕೆಟ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್ಸ್ ರೀಡ್ ಆಲ್ ದಿ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಕೇರ್ಫುಲಿ ಬಿಫೋರ್ ಇನ್ವೆಸ್ಟಿಂಗ್ ಅಲರೇಟ್ ಪ್ಲಸ್ ಸಿ ಎನ್ನುವುದು ಕಣ್ಣುಗಳಲ್ಲಿ ಅಲರ್ಜಿ ಬಂದು ಮೂಗು ಸೈನಟಿಸ್ ಕಂಜೆಷನ್ ಅನ್ನು ಕಂಟ್ರೋಲ್ ಮಾಡುತ್ತದೆ ಅಲರೇಟ್ ಪ್ಲಸ್ ಫ್ರಮ್ ವ್ಯಾಕ್ಸಿನ್ಸ್ ಭಾರತದ ನಂಬರ್ ಒನ್ ಸ್ವದೇಶಿ ಹೋಮಿಯೋಪತಿಕ್ ಕಂಪನಿ ವಜ್ರದಂತಹ ತ್ವಚೆಯನ್ನು ಹೊಳಪಿಸುತ್ತೆ ಎಲೋಯ್ಸ್ ಹೇರ್ ರಿಮೂವಲ್ ಕ್ರೀಮ್ ತ್ವಚೆ ಆಗುತ್ತೆ ಶೈನಿ ಆಂಡ್ ಲವ್ಲಿ ಎಲೋಯ್ಸ್ ಹೇರ್ ರಿಮೂವಲ್ ಕ್ರೀಮ್ ನೋ ವೇಸ್ಟೇಜ್ ನೋ ಸ್ಟೋನ್ ಚಾರ್ಜ್ ಹಾಗೂ ಅತಿ ಕಡಿಮೆ ಮೇಕಿಂಗ್ ಚಾರ್ಜ್ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೆಸ್ ಬಸವನಗುಡಿ ಎಚ್ಎಸ್ಆರ್ ಲೇಔಟ್ ಯಲಹಂಕ ಇದೀಗ ಕೆಆರ್ ಪುರದಲ್ಲಿ ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ನಿಮ್ಮ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೆಸ್ ನಿಮ್ಮ ಸರ್ಜರಿನ ಲೇಸರ್ ಲ್ಯಾಪ್ರೋಸ್ಕೋಪಿ ಅಂತ ಅಡ್ವಾನ್ಸ್ ಟ್ರೀಟ್ಮೆಂಟ್ ನಿಂದ ಮಾಡಿಸಿಕೊಳ್ಳಿ ಇದರಿಂದ ನೀವು ಪರಿವಾರದ ಬಳಿ ಬೇಗ ಹೋಗಬಹುದು ನಾವು ಪ್ರಿಸ್ಟೀನ್ ಕೇರ್ ಪ್ರತಿ ಸರ್ಜರಿಯಲ್ಲಿ ಕೇರ್ ತಂದಿದ್ದೇವೆ ಸರ್ಜರಿ ಅಂದ್ರೆ ಪ್ರಿಸ್ಟೀನ್ ಕೇರ್ ಪೂಜಾ ಯು ಲೆಫ್ಟ್ ದ ಜಾಬ್ ಅಂಡ್ ಸ್ಟಿಲ್ ಸೋ ಕೂಲ್ ಬ್ರೋ ನ್ಯೂ ಚಾಲೆಂಜಸ್ ಬ್ರಿಂಗ್ ನ್ಯೂ ಆಪರ್ಚುನಿಟೀಸ್ ಓ ರಿಯಲಿ ಸೀರಿಯಸ್ಲಿ ರಾಹುಲ್ ಮೈ ಎಂಟೈರ್ ಹೌಸ್ ನೌ ಇಟ್ಸ್ ಆನ್ ಆನ್ಲೈನ್ ರಿಟೇಲ್ ಸ್ಟೋರ್ ಲುಕ್ ವಾವ್ ಬಟ್ ಮನಿ Few years back, I'd invested my Diwali bonus. And now you have LIC's ULIP plan Nivesh Plus. Invest once, get the benefit of both life insurance and maximized returns based on market trends. One sec, Rahul. Madam, you are double cool. ಕಲ್ಪನೆಗಳನ್ನು ಮೀರಿದಾಗ ಹೇಗಿರಬಹುದು ನಮ್ಮ ಜಗತ್ತು ಹೇಗಿರಬಹುದು ನಮ್ಮ ಮುಂಬರುವ ನಾಳೆ Beyond innovations. Hyundai-ಯಲ್ಲಿ ನಾವು ಟೆಕ್ನಾಲಜಿಗಿಂತ ಮುಂದೆ ಹೊರಟಿದ್ದೇವೆ ಬನ್ನಿ ನೀವು ನಮ್ಮ ಜೊತೆಗೂಡಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಇದನ್ನ ಸಂಚಿಕೆಯಲ್ಲಿ ಆರ್ಥ್ರೈಟಿಸ್ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾ ಇದ್ವಿ ನಮ್ಮ ಹೋಮಿಯೋಪತಿಯ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಸ್ನೇಹಾ ಅವರು ನಮ್ಮೊಂದಿಗಿದ್ದಾರೆ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ ಸೋರಿಯಾಟಿಕ್ ಆರ್ಥ್ರೈಟಿಸ್ ಅಂದ್ರೆ ಈ ಚಳಿಗಾಲದಲ್ಲಿ ಅದು ಕೂಡ ಉಲ್ಬಣ ಆಗುವಂತಹ ಸಂದರ್ಭ ಸೊ ಯಾವ ರೀತಿ ಎಚ್ಚರಿಕೆ ವಹಿಸಬೇಕು ಜನರಲಿ ಸೋರಿಯಾಟಿಕ್ ಆರ್ಥ್ರೈಟಿಸ್ ಅನ್ನುವಂಥದ್ದು ಚರ್ಮ ರೋಗಕ್ಕೆ ನಾವು ಚಿಕಿತ್ಸೆ ಕರೆಕ್ಟಾಗಿ ತಗೊಳ್ಳಿಲ್ಲ ಅಂದರೆ ಚರ್ಮದಲ್ಲಿ ಆರು ಪದರಗಳಿರುತ್ತೆ ನಾವೇನು ಮೇಲ್ಗಡೆ ನೋಡ್ತಾ ಇದ್ದೀವಿ ಇದು ಪದರ ಬಿಟ್ಟು ಕೆಳಗಡೆ ಇನ್ನೂ ಆರು ಪದರಗಳಿರುತ್ತೆ ಈ ಆರು ಪದರಗಳಲ್ಲಿ ಯಾವಾಗ ಬಿಳಿ ರಕ್ತ ಕಡಿಮೆ ಆಗುತ್ತೋ ಅಥವಾ ಅಲ್ಲಿ ಇಸಿನೋಫಿಲ್ಸ್ ಹೆಚ್ಚಾಗ್ತಾ ಹೋಗುತ್ತೋ ಅಲ್ಲಿ ಕೆರಟಿನ್ ಕಾಂಪೊನೆಂಟ್ ಹೆಚ್ಚಾಗ್ತಾ ಹೋಗುತ್ತೋ ಆಗ ಸೋರಿಯಾಸಸ್ ಅನ್ನುವಂಥದ್ದು ಕಾಣಿಸ್ಕೊಡುವಂಥದ್ದು ಸೊ ಈ ಸೋರಿಯಾಸಸ್ಸಲ್ಲಿ ಮೇಲ್ಗಡೆ ಮಚ್ಚೆಗಳ ಜೊತೆ ಜೊತೆಗೆ ಹೊಟ್ಟು ತುಂಬ ಉದುರ್ತಾ ಹೋಗ್ತಾ ಇರುತ್ತೆ ಸೊ ಇದಕ್ಕೆ ಕೂಡ ಸಾಕಷ್ಟು ಜನ ಏನು ಮಾಡ್ತಾರೆ ಆಯಿಂಟ್ಮೆಂಟ್ಗಳನ್ನು ಹಚ್ಕೋತಾರೆ ಅಥವಾ ತಕ್ಷಣಕ್ಕೆ ಅದು ಹೊರಟೋಗುತ್ತೆ ಅದೆಲ್ಲ ಹೊರಟೋಗಲ್ಲ ಒಳಗಡೆ ಈ ಆರನೇ ಪದರು ನಾಲ್ಕನೇ ಪದರು ಅಲ್ಲಿ ಹೋಗಿ ಕೂತ್ಕೊಳ್ಳುವಂಥದ್ದು ಯಾವಾಗ ಆಯಿಂಟ್ಮೆಂಟ್ ಸ್ಟಾಪ್ ಮಾಡ್ತಾರೋ ಮತ್ತೆ ಅದು ಉಲ್ಬಣ ಆಗ್ತಾ ಇರುತ್ತೆ ಸೊ ಅದಕ್ಕೆ ಕರೆಕ್ಟಾಗಿ ಚಿಕಿತ್ಸೆ ತೆಗೆದುಕೊಂಡಿಲ್ಲ ಅಂದಾಗ ಆವಾಗ ಚರ್ಮದಿಂದ ಅದು ಮೂಳೆಗಳಿಗೆ ಒಳಗಡೆನೆ ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಸೊ ಯಾವಾಗ ಮಾಂಸಖಂಡಗಳು ಚರ್ಮದಿಂದ ಮೂಳೆಗಳಿಗೆ ಜಾಯಿಂಟ್ಸಿಗೆ ಹೋಗುತ್ತೋ ಆಗ ಸೋರಿಯಾಟಿಕ್ ಆರ್ಥ್ರೈಟಿಸ್ ಕಾಣಿಸ್ಕೊಡುವಂಥದ್ದು ಸೊ ಇದಕ್ಕೆ ಕೂಡ ನಾವು ಯಾವ ಕಾರಣಕ್ಕಾಗಿ ಬರ್ತಾ ಇದೆ ಸೊ ರೂಟ್ ಕಾಸ್ಗೆನೆ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ ಸೊ ಪ್ರತಿಯೊಬ್ಬರಲ್ಲೂ ಸೋರಿಯಾಸಸ್ ಒಂದು ಬರೀ ಬ್ಯಾಕ್ಟೀರಿಯಾ ವೈರಸ್ಸಿಂದ ಅಷ್ಟೇ ಕಾಣಿಸ್ಕೊಳ್ಳಲ್ಲ ಕೆಲವೊಬ್ಬರಿಗೆ ಇಲ್ಲಿ ಒತ್ತಡದಿಂದ ಕಾಣಿಸ್ಕೊಳ್ತಾ ಇರುತ್ತೆ ಕೆಲವೊಬ್ಬರಿಗೆ ಅನುವಂಶೀಯವಾಗಿ ಹೆರಿಡಿಟ್ರಿಯಾ ಕಾಣಿಸ್ಕೊಳ್ತಾ ಇರುತ್ತೆ ಕೆಲವೊಬ್ಬರಿಗೆ ಸ್ಟ್ರೆಸ್ ಲೆವೆಲ್ಸ್ ಯಾವಾಗ ಮ್ಯಾನೇಜ್ ಮಾಡೋಕ್ಕಾಗಲ್ವೋ ಆವಾಗ ಕಾಣಿಸ್ಕೊಳ್ತಾ ಇರುತ್ತೆ ಯಾರ ಸ್ಕಿನ್ ತುಂಬ ಸೆನ್ಸಿಟಿವ್ ಇರುತ್ತೆ ಅವರಲ್ಲಿ ಕಾಣಿಸ್ಕೊಳ್ತಾ ಹೋಗುತ್ತೆ ಸೊ ಇದಕ್ಕೆ ಚಿಕಿತ್ಸೆ ಕೊಟ್ಟಾಗ ತದನಂತರ ಜಾಯಿಂಟ್ಸಲ್ಲಿ ಇನ್ಫ್ಲಮೇಷನ್ ಏನಾಗ್ತಿರುತ್ತೆ ಅದಕ್ಕೆ ಚಿಕಿತ್ಸೆ ಕೊಟ್ಟಾಗ ತದನಂತರ ಸೋರಿಯಾಟಿಕ್
ಆರ್ಥರೈಟಿಸ್ ಕಡಿಮೆ ಆಗ್ತಾ ಬರುತ್ತೆ. ಸೊ ಈ ಚಳಿಗಾಲದಲ್ಲಿ ಯೂಶಲಿ ಜಾಯಿಂಟ್ ಪೇನ್ಸ್ ಆಗಿರ್ಬೋದು, ಸ್ಕಿನ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಅಥವಾ ಉಸಿರಾಟದ ಸಮಸ್ಯೆಗಳಾಗಿರ್ಬೋದು, ಇವುಗಳನ್ನೇ ಹೆಚ್ಚು ಉಲ್ಬಣ ಆಗೋದು. ಯಾಕಂದರೆ ಈ ವೆದರಿಂದ ಏನಾಗ್ತಾ ಇರುತ್ತೆ, ನಮ್ಮ ದೇಹದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಬಹಳ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಆ ಕಾರಣಕ್ಕಾಗಿ ಈ ಡಿಸೀಸಸ್ ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಹೋಗುವಂಥದ್ದು. ಸೊ ಸ್ಕಿನ್ ಪ್ರಾಬ್ಲಮ್ ಇರೋದ್ರಿಂದ ಪ್ರತಿನಿತ್ಯ ಕೊಬ್ಬರಿ ಎಣ್ಣೆ ಉಪಯೋಗಿಸೋದು ತುಂಬ ಒಳ್ಳೆಯದು, ಅಥವಾ ಆಲಿವ್ ಆಯಿಲ್ ಉಪಯೋಗಿಸ್ಬೋದು, ಅಥವಾ ಎಳ್ಳೆಣ್ಣೆ ಉಪಯೋಗಿಸ್ಬೋದು. ಅಟ್ಲೀಸ್ಟ್ ವಾರದಲ್ಲಿ ಒಂದು 3 ದಿನ ಆದರೂ ಸ್ಕಿನ್ನಿಗೆ ಹಚ್ಕೊಳ್ಳೋದ್ರಿಂದ ತಕ್ಕ ಮಟ್ಟಿಗೆ ಉಲ್ಬಣ ಆಗೋದ್ರಿಂದ ತಡೆಗಟ್ಟಬಹುದು. ಈಗ ನಾನಾ ರೀತಿ ಪದ್ಧತಿಗಳಿದೆ, ಅಂದರೆ ಈಗ ಹೋಮಿಯೋಪತಿಗೆ ಶಿಫ್ಟ್ ಆದರೆ ಅಥವಾ ಆಯುರ್ವೇದಿಕ್ ಶಿಫ್ಟ್ ಆದರೆ ತುಂಬ ಜನ ಅಂದ್ಕೊಳ್ತಿರ್ತಾರೆ, ಅಂದರೆ ತುಂಬ ಸ್ಲೋ ಪ್ರೊಸೆಸ್ ಇದು, ತುಂಬ ವರ್ಷಗಳ ಕಾಲ ತಗೊಳ್ಬೇಕು, ಸೊ ಅಲ್ಲಿ ತನಕ ಪೇಯ್ನ್ ಎಲ್ಲ ನಾವು ತಡ್ಕೊಳ್ಳೋಕೆ ಆಗೋದಿಲ್ಲ, ಸೊ ಅನ್ಯ ಪದ್ಧತಿಗೆ ಬೇಗ ಶಿಫ್ಟ್ ಆಗ್ತೀವಿ ಅಂತ ಅಂದ್ಕೊಳ್ತಿರ್ತಾರೆ. ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಿ, ಹಾಗೆ ಹೋಮಿಯೋಪತಿನ ಚೂಸ್ ಮಾಡಬೇಕು ಅಂತಂದರೆ ವೈ, ಯಾಕೆ? ಈಗ ನೋಡಿ, ಸಾಕಷ್ಟು ಜನ ನೀವು ಹೇಳ್ದಂಗೆ ಹೇಳ್ತಾರೆ ಅಂತಂದರೆ, ನಮ್ಮ ಹತ್ರ ಕೂಡ ಪೇಷಂಟ್ಸ್ಗಳು ಬಂದಾಗ 1 ತಿಂಗಳಲ್ಲೇ ಹೊರಟೋಗ್ಬಿಡತ್ತೆ. ಸೊ ಈ ಕಾಯಿಲೆ ಒಂದು ಬಂದಾಗ ಅಟ್ಲೀಸ್ಟ್ ಒಂದು 8 ವರ್ಷದಿಂದ ಇದೆಯೋ ಅಥವಾ 5 ವರ್ಷದಿಂದ ಕಾಯಿಲೆ ನಮ್ಮ ಒಳಗಡೆ ಇದೆ ಅಂತಂದಾಗ ಅದು ಹೋಗಲಿಕ್ಕೆ ಅದರದೇ ಆದ ಒಂದು ಟೈಮ್ ತೆಗೆದುಕೊಳ್ಳುತ್ತೆ. ಇಂಪಾರ್ಟೆಂಟಾಗಿ ಹೋಮಿಯೋಪತಿಯಲ್ಲಿ ಏನಾಗುತ್ತೆ, ನೀವು ಮಧ್ಯದಲ್ಲಿ ಸಾಕಷ್ಟು ಮಾತ್ರೆಗಳು ತೆಗೆದುಕೊಳ್ಳಿಲ್ಲ, ಈಗ ಆಯಿಂಟ್ಮೆಂಟೇ ಆಗಿರ್ಬೋದು ಅಥವಾ ಪೇನ್ ಜೆಲ್ ಆಗಿರ್ಬೋದು, ಪೇನ್ ಆಯಿಂಟ್ಮೆಂಟ್ ಆಗಿರ್ಬೋದು, ಅಥವಾ ಬರೀ ಪೇನ್ ಕಿಲ್ಲರ್ಸ್ ತೆಗೆದುಕೊಂಡಾಗ ಆಗ ಅವರ ದೇಹದಲ್ಲಿರುವಂತಹ ಇಮ್ಯುನಿಟಿ ಬಹಳ ಕಡಿಮೆ ಆಗಿರುತ್ತೆ. ಸೊ ಇಮ್ಯುನಿಟಿನ ಹೆಚ್ಚು ಮಾಡಿ ತದನಂತರ ನಾವು ಆ ಯಾವ ಕಾರಣಕ್ಕಾಗಿ ಅವರಲ್ಲಿ ರೂಟ್ ಕಾಸಿಗೆ ಟ್ರೀಟ್ಮೆಂಟ್ ಕೊಡ್ತಾ ಹೋಗುವಂಥದ್ದು. ಸೊ ಹಾಗಾಗಿ ಸುಮಾರು ಜನ ಅಂದ್ಕೊಳ್ತಾರೆ ಹೋಮಿಯೋಪತಿ ತುಂಬ ಲೇಟ್ ಅಂದ್ಕೊಳ್ತಾರೆ. ಖಂಡಿತವಾಗಲೂ ಯಾವುದೇ ಚಿಕಿತ್ಸೆ ತೆಗೆದುಕೊಂಡಿಲ್ಲ, ಡೈರೆಕ್ಟಾಗಿ ನಮ್ಮಲ್ಲೇ ಬಂದಿದ್ದಾರೆ ಅಂತಂದರೆ ಅವರಲ್ಲಿ ಕೇವಲ 1 ತಿಂಗಳು 2 ತಿಂಗಳು, ಕೆಲವೊಬ್ಬರಲ್ಲಿ ರೂಮಟೆಡ್ ಆರ್ಥರೈಟಿಸ್ ಕೂಡ ಕೇವಲ 5 ತಿಂಗಳಲ್ಲೇ ಆರ್ ಎ ಫ್ಯಾಕ್ಟರ್ ಆಗಿರ್ಬೋದು, CRP ಆಗಿರ್ಬೋದು, ಕಂಪ್ಲೀಟಾಗಿ ನೆಗೆಟಿವ್ ಆಗಿರೋದು ಕೂಡ ನಾವು ನಮ್ಮ ಹೋಮಿಯೋಪತಿಯಲ್ಲಿ ನೋಡ್ತಾ ಇದ್ದೀವಿ. ಅದರ ಜೊತೆ ಜೊತೆಗೆ ಇಂಪಾರ್ಟೆಂಟ್ ಆಗಿ ನಾವು ಹೋಮಿಯೋಪತಿ ಚಿಕಿತ್ಸೆ ನೀವು ಯಾಕೆ ತೆಗೆದುಕೊಳ್ಬೇಕು ಅಂದರೆ, ಒಂದು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರಲ್ಲ, ಎರಡನೇದಾಗಿ ನೋವಿನ ಮಾತ್ರೆ ಕಂಟಿನ್ಯೂಸ್ ಆಗಿ ತೆಗೆದುಕೊಳ್ಳೋದ್ರಿಂದ ಈ ಗ್ಯಾಸ್ಟ್ರಿಕ್ ಸಮಸ್ಯೆಗಳೇ ಹೆಚ್ಚಾಗಿರ್ಬೋದು, ಅಥವಾ ಡೈಜೆಷನ್ ತುಂಬ ವೀಕ್ ಆಗುವಂಥದ್ದು, ಅಥವಾ ಅದರ ಜೊತೆಗೆ ಲಿವರ್ ದಪ್ಪ ಆಗುವಂಥದ್ದು, ಕಿಡ್ನಿ ಸಮಸ್ಯೆಗಳಾಗುವಂಥದ್ದು. ಸೊ ಲಾಂಗ್ ಟೈಮ್ ಪೇನ್ ಕಿಲ್ಲರ್ಸ್ ತೆಗೆದುಕೊಳ್ಳೋದ್ರಿಂದ ಈ ಎಲ್ಲ ಸೈಡ್ ಎಫೆಕ್ಟ್ಸ್ ಖಂಡಿತವಾಗ್ಲೂ ಹೋಮಿಯೋಪತಿಯಲ್ಲಿ ಇರೋದೇ ಇಲ್ಲ. ಸೊ ನಾವು ನಮ್ಮದೇ ಆದ ಒಂದು ಪೇನ್ ಕಿಲ್ಲರ್ ಕೊಡ್ತೀವಿ ಇನ್ ಕೇಸ್ ತಡ್ಕೊಳ್ಳೋಕೆ ಆಗಲಿಲ್ಲ ಅಂದಾಗ ಮಾತ್ರನೇ ನಾವು ಕೊಡುವಂಥದ್ದು. ಸೊ ಯಾವಾಗ ನಾವು ರೂಟ್ ಕಾಸ್ಗೆ ಟ್ರೀಟ್ಮೆಂಟ್ ಕೊಡ್ತಾ ಹೋಗ್ತೀವೋ, ಸೊ ಆಗ ಖಂಡಿತವಾಗ್ಲೂ ಇಂಟೆನ್ಸಿಟಿ ಆಫ್ ಪೇನ್ ಅಂತ ಹೇಳ್ತೀವಿ, ಅಂದರೆ ತೀವ್ರತೆ ಎಷ್ಟು ಪೇನ್ ತಡ್ಕೊಳ್ಳೋಕ್ಕೆ ಆಗಲ್ಲ ಅಂತ ಹೇಳ್ತಿರ್ತಾರೆ. ಸೊ ರೂಟ್ ಕಾಸ್ಗೆ ಹೋಮಿಯೋಪತಿ ಟ್ರೀಟ್ಮೆಂಟ್ ನಾವು ನಮ್ಮ ಹೋಮಿಯೋಪತಿಯಲ್ಲಿ ಕೊಟ್ಟಾಗ ಪೇನ್ ಇಂಟೆನ್ಸಿಟಿ ಆಟೋಮೆಟಿಕ್ಲಿ ಕಡಿಮೆ ಆಗ್ತಾ ಹೋಗುತ್ತೆ. ಜೊತೆಗೆ ಪ್ರತಿದಿನ ಪೇನ್ ಕಂಟಿನ್ಯೂಸ್ ಆಗಿರುವಂಥದ್ದು ದಿನಕ್ಕೆ 1-2 ಅವರ್ 3 ಅವರ್ ಅಷ್ಟೇ ಇರುವಂಥ ಸೀಮಿತವಾಗಿ ಆಗ್ತಾ ಹೋಗುತ್ತೆ. ತದನಂತರ ಕೇವಲ 1/2 ಗಂಟೆ, ಆಮೇಲೆ ವಾರಕ್ಕೊಂದ್ಸತಿ ಪೇನು, ಆ ರೀತಿ ಕಡಿಮೆ ಆಗಿ ಕಂಪ್ಲೀಟಾಗಿ ಹುಷಾರಾಗ್ತಾ ಹೋಗುತ್ತೆ. ಸೊ ಹೋಮಿಯೋಪತಿ ಚೂಸ್ ಮಾಡಬೇಕಾಗಿರೋದು ಈ 2-3 ಕಾರಣಗಳಿಂದ. ಜೊತೆಗೆ ಕಂಪ್ಲೀಟಾಗಿ ಅಂದರೆ ಕಂಟಿನ್ಯೂಸ್ ಆಗಿ ನೀವು ಲೈಫ್ ಲಾಂಗ್ ಮೆಡಿಸಿನ್ಸ್ ತೆಗೆದುಕೊಳ್ಳುವಂಥ ಅವಶ್ಯಕತೆನೇ ಇರಲ್ಲ. ಯಾವಾಗ ನಿಮ್ಮ ಆರ್ ಎ ಫ್ಯಾಕ್ಟರ್ ಆಗಿರ್ಬೋದು, CRP ಲೆವೆಲ್ಸ್ ಆಗಿರ್ಬೋದು, ಅಥವಾ ಯೂರಿಕ್ ಆ್ಯಸಿಡ್ ಲೆವೆಲ್ಸ್ ಆಗಿರ್ಬೋದು, ಇದು ಕಂಪ್ಲೀಟಾಗಿ ನೆಗೆಟಿವ್ ಆದಮೇಲೆ 1-3 ಮಂತ್ಸ್ ಪೇನ್ ಬರಲೇ ಇಲ್ಲ ಅಂದಾಗ ಖಂಡಿತವಾಗಲಿ ಹೋಮಿಯೋಪತಿ ಚಿಕಿತ್ಸೆ ಕೂಡ ಸ್ಟಾಪ್ ಮಾಡ್ಬೋದು. ಓಕೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಆಗಮಿಸಿ ಆರ್ಥರೈಟಿಸ್ಗೆ ಸಂಬಂಧಪಟ್ಟಂತೆ ಹಲವು ಮಾಹಿತಿಯನ್ನು ನೀಡಿದ್ದಕ್ಕಾಗಿ ಧನ್ಯವಾದ ತಮಗೆ. ನಮಸ್ಕಾರ. ವೀಕ್ಷಕರೇ, ಡಾಕ್ಟರ್ ಸ್ನೇಹಾ ಅವ್ರನ್ನ ಭೇಟಿ ಮಾಡಬೇಕಂದ್ರೆ ಅಡ್ರೆಸ್ ಪ್ಲೇಟ್ ಈ ರೀತಿ ಇದೆ, ನೋಟ್ ಮಾಡ್ಕೊಳ್ಳಿ. ನಮ್ಮ ಹೋಮಿಯೋಪತಿ ಬೆಂಗಳೂರಿನ ಶಾಖೆಗಳು ಮಲ್ಲೇಶ್ವರಂ, ಜಯನಗರ, ಇತರೆ ಶಾಖೆಗಳು ಹುಬ್ಬಳ್ಳಿ, ಮೈಸೂರು, ದಾವಣಗೆರೆ, ಕಲಬುರಗಿ, ಹಾಸನ, ಶಿವಮೊಗ್ಗ, ಹೊಸಪೇಟೆ, ಬೆಳಗಾವಿ, ಉಡುಪಿಯಲ್ಲಿ ಇದೆ. ಹಾಗೆ ದೂರವಾಣಿ ಸಂಖ್ಯೆ ಈ ರೀತಿ ಇದೆ, 9620224040. ಹಾಗೆ ಮಹಾರಾಷ್ಟ್ರ, ಮುಂಬೈ, ಪುಣೆ, ಸೋಲಾಪುರ, ಕೋಲ್ಹಾಪುರ, ನಾಗ್ಪುರ, ಔರಂಗಾಬಾದ್, ನಾಸಿಕ್ನಲ್ಲೂ ಕೂಡ ಬ್ರಾಂಚಸ್. ಇದು ಈ ಹೊತ್ತಿನ ಕಾರ್ಯಕ್ರಮ. ನಿರಂತರ ಸುದ್ದಿಗಾಗಿ ನೋಡ್ತಾರೆ TV9. ಸಮೃದ್ಧಿ ಬ್ಯಾಂಗಲ್ ನಾನ್ ತಗೋತಿದ್ದೀನಿ. ಎಲ್ಲ ಕಡೆ ಚೌಕಾಸಿ ಮಾಡ್ತೀಯಲ್ಲ, ಜ್ಯುವೆಲ್ರಿಗಾಗಿ ಮಾಡಲ್ವಾ? ಚೌಕಾಸಿ ಅಗತ್ಯವಿದೆ, ಆದ್ರೆ ಮಲಬಾರ್ನಲ್ಲಿ ಅದರ ಅಗತ್ಯವಿಲ್ಲ. ಅವರು ಹೇಳುದು ನಿಜ, ಇದು ಮಲಬಾರ್ನ ಫೇರ್ ಪ್ರೈಸ್ ಪ್ರಾಮಿಸ್. ಫೇರ್ ಮೇಕಿಂಗ್ ಚಾರ್ಜಸ್ ನಿಮ್ಗೆ ಹಾಗೂ ನನ್ಗೆ, ಇದರಿಂದ ನಮ್ಮೆಲ್ಲರಿಗೂ ಸಿಗುತ್ತೆ ಟೋಟಲ್ ವ್ಯಾಲ್ಯೂ ಫಾರ್ ಮನಿ ಗ್ಯಾರಂಟಿ ಎಲ್ಲ ದಿನ ಹಾಗೂ ಎಲ್ಲ ಕಡೆ. ಎಕ್ಸಾಕ್ಟ್ಲಿ, ಮಲಬಾರ್ ಫೇರ್ ಪ್ರೈಸ್ ಪ್ರಾಮಿಸ್. ಫೇರ್ ಮೇಕಿಂಗ್ ಚಾರ್ಜಸ್ ಎಲ್ರಿಗೂ ಎಲ್ಲ ದಿನವೂ ಹಾಗೂ ಎಲ್ಲ ಕಡೆಯೂ. ಪ್ರಾಮಿಸ್ ಈಸ್ ಅ ಪ್ರಾಮಿಸ್.
ಯಾವ ವಸ್ತು ಎಷ್ಟು ಮುಖ್ಯವಾಗಿರುತ್ತೋ ಅದು ಅಷ್ಟೊಂದು ಹೆಚ್ಚಾಗಿ ಕಣ್ಣಿಗೆ ಕಾಣಿಸಲ್ಲ. ಅಂದ್ರೆ ಈ ಸ್ಟೀಲ್ ಪೈಪ್ ದೇಶದ ಪ್ರತಿ ಭಾಗದಲ್ಲಿ ಪ್ರತಿ ಮನೆಯಲ್ಲಿ ಕಾಣಿಸುತ್ತೆ, ಯಾವಾಗಲೂ ಕಾಣಿಸುತ್ತೆ. ಎಪಿಎಲ್ ಅಪೋಲೋ ಸ್ಟೀಲ್ ಪೈಪ್ಗಳ ಕಣ್ಣಿಗೆ ಕಾಣಿಸಿದ ತಾಕತ್ತುಗಳಲ್ಲಿ ಎಪಿಎಲ್ ಅಪೋಲೋ ಸ್ಟೀಲ್ ಪೈಪ್ಗಳು ದೇಶದ ಅಗೋಚರ ತಾಕತ್ತು. ಸ್ಕೂಟರ್ ಬದಲಿಸುವುದರಿಂದ ಈ ಪ್ರಾಬ್ಲಮ್ ಇಂದ ಮುಕ್ತಿ ದೊರೆಯುತ್ತದೆ? ಸಲೀಮಿಯ ನೀವು ಹೇಳಿ. ಸ್ಕೂಟರ್ ಅದನ್ನು ಬದಲಾಯಿಸುವ ಅಗತ್ಯ ಇಲ್ಲ, ಇಂಜಿನ್ ಆಯಿಲ್ ಅನ್ನು ಬದಲಿಸಬೇಕು. ಕೇವಲ ಮೊಬಿಲ್ನ ಮೊಬಿಲ್ ಸೂಪರ್ ಮೋಟೋ ನೀಡುತ್ತದೆ ನಿಮ್ಮ ಟೂ ವೀಲರ್ಗೆ 81% ತನಕ ಉತ್ತಮ ರಕ್ಷಣೆ. ಮೊಬಿಲ್ನ ಮೊಬಿಲ್ ಸೂಪರ್ ಮೋಟೋ, ಬದಲಾವಣೆ ತಂದರೋಡಿ. ಬ್ಲಾಕ್ ಸಿಂಕ್ ಅಂದ್ರೆ ಅಸಹ್ಯ, ಕಷ್ಟಕರ ಜಿಡ್ಡು ಮತ್ತು ಕೊಳಕು. ಬಳಸಿ ಗುಡ್ ಹೋಮ್ ಅನ್ಬ್ಲಾಕ್ ಡ್ರೈನ್ ಕ್ಲೀನರ್. ತುಂಬಿದ ನೀರನ್ನು ತೆಗೆದು ಪ್ಯಾಕೆಟ್ ಅನ್ನು ಬ್ಲಾಕ್ ಡ್ರೈನ್ಗೆ ಹಾಕಿರಿ. ಇದರ ಸ್ಟ್ರಾಂಗ್ ಫಾರ್ಮುಲಾ 30 ಮಿನಿಟ್ಸ್ ಅಲ್ಲಿ ಕೊಳಕು ರೋಗಾಣುಗಳನ್ನು ತೆಗೆದು ಸ್ವಚ್ಛ ಅನ್ಬ್ಲಾಕ್ ಡ್ರೈನ್ ಅನ್ನು ನೀಡುತ್ತದೆ. ಬಳಸಿ ಅನ್ಬ್ಲಾಕ್ ಡ್ರೈನ್ ಕ್ಲೀನರ್. ಗಂಟೆಗಟ್ಟಲೆ ಕೂತು ಪೂಜೆ ಮಾಡಿ ಹೇಳುವಾಗ ಮಂಡಿ ಬಹಳ ನೋಯಿಸ್ತಿತ್ತು. 6 ತಿಂಗಳು ಆರ್ಥೋ ಹಾಲು ಗುಳಿಗೆ ತಗೊಂಡೆ, ಮಂಡಿ ನೋವು ಬಹಳಷ್ಟು ಸುಧಾರಿಸ್ಬಿಡ್ತು. ನಾ ಈಗ ಮೊದಲನಾಂಗ ಕೂತು ಪೂಜೆ ಮಾಡಿ ಆರಾಮಾಗಿ ಹೇಳ್ತೀನಿ. ಪಂಕಜ ಕಸ್ತೂರಿ ಆರ್ಥೋ ಹರ್ಬ್ ಟ್ಯಾಬ್ಲೆಟ್ಸ್ ಕೀಲು ನೋವಿಗೆ ನಿವಾರಣೆ ಆಯುರ್ವೇದದೊಂದಿಗೆ. ಕಾವೇರಿಯ ಬಣ್ಣ ಹರಿದಿತು, ಖುಷಿಯಿಂದ ಮನಸ್ಸು ಹಾಡಿತು. ಕಾವೇರಿಯ ಬಣ್ಣ ಹರಿದಿತು, ಕಾವೇರಿ ಮೆಹಂದಿ ಕೋಲ್ ಕೈಗಳಿಗೆ ಹರಡುತ್ತೆ ಪ್ರೀತಿಯ ಗಾಢವಾದ ಬಣ್ಣ. ಕೋವಿಡ್ ವಿರುದ್ಧ ರಕ್ಷಣೆಯನ್ನು ಕಡಿಮೆ ಮಾಡಿಕೊಳ್ಳಬೇಡಿ, ಸುರಕ್ಷಿತವಾಗಿ ಇರಿ. ನೀವು ಮತ್ತು ನಿಮ್ಮ ಪ್ರೀತಿಪಾತ್ರರನ್ನು ರಕ್ಷಿಸಿಕೊಳ್ಳಿ. ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಯಾವಾಗಲೂ ತಮ್ಮ ಸೇವೆಯಲ್ಲಿ. ನನ್ನ ಕಾರಿಗೆ ಎಷ್ಟು ಸಿಗುತ್ತೆ? ಓಎಲ್ಎಕ್ಸ್ ಆಟೋಸ್ ಕೊಡುತ್ತೀನಿ ನಿಮ್ಮ ಕಾರಿಗೆ ಬೆಸ್ಟ್ ಪ್ರೈಸ್. ಏನ್ ಹೇಳ್ತಾ ಇದ್ದೀರಾ? ಏನಂದ್ರೆ ಓಎಲ್ಎಕ್ಸ್ ಆಟೋಸ್ ಕೊಡುತ್ತೆ ನಿಮ್ಮ ಕಾರಿಗೆ ಬೆಸ್ಟ್ ಪ್ರೈಸ್. ಏನ್ ಹೇಳ್ತಾ ಇದ್ದೀರಾ? ಅದೇ ಓಎಲ್ಎಕ್ಸ್ ಆಟೋಸ್ ನಿಮ್ ಕಾರಿಗೆ ಬೆಸ್ಟ್ ಪ್ರೈಸ್ ಕೊಡುತ್ತೆ, ಯಾವ್ದೇ ಹಿಡನ್ ಚಾರ್ಜಸ್ ಇಲ್ಲದೆ. ಇದು ಮಾತ್ರವೇ ಅಲ್ಲ, ಇನ್ನ ಸರ್ಪ್ರೈಸ್ ಇದೆ. ಬೆಲೆ ಕೇಳಿದ ತಕ್ಷಣ ನೀವು ಹೇಳ್ತೀರಿ. ಏನ್ ಹೇಳ್ತಾ ಇದ್ದೀರಾ? ಈಗಲೇ oelexautos.in ಭೇಟಿ ನೀಡಿ. ಯಲಹಂಕದಲ್ಲಿ ಒಂದು ಗುಡ್ ನ್ಯೂಸ್, ನಿಮ್ಮ ಲಲಿತಾ ಜ್ಯುವೆಲ್ಲರಿ ಯಲಹಂಕದಲ್ಲಿ ಬಂದಿದೆ. ನವೆಂಬರ್ 18 ಬ್ರಹ್ಮಾಂಡ ಪ್ರಾರಂಭೋತ್ಸವ, ಲಲಿತಾ ಜ್ಯುವೆಲ್ಲರಿ ಆಪೋಸಿಟ್ ಆರ್ಎಂಜೆಡ್ ಗ್ಯಾಲರಿಯಾ ಮಾಲ್ ಯಲಹಂಕ. ಲಲಿತಾ ಜ್ಯುವೆಲ್ಲರಿಯಲ್ಲಿ ಬೆಲೆ ಚೆಕ್ ಮಾಡಿ, ಹಣನ ತುಂಬಾ ತುಂಬಾ ಸೇವ್ ಮಾಡ್ತೀರಾ. ಹಣ ಯಾರಿಗೂ ಸುಮ್ನೆ ಬರೋದಿಲ್ಲ. ನ್ಯೂಸ್ ಟಾಪ್ 9 ಪವರ್ಡ್ ಬೈ ಕೆಂಟ್ ಆರ್ವೊ. ಇದು ನೀಡುತ್ತದೆ ಅತ್ಯಂತ ಶುದ್ಧ ನೀರು. ಸಹ ಪ್ರಾಯೋಜಕರು ಸನ್ಫ್ಲೇಮ್ ಓಮ್ ಅಪ್ಲೈನ್ಸಸ್, ಪರಿಪೂರ್ಣ ವಿನ್ಯಾಸ ಸನ್ಫ್ಲೇಮ್, ಸ್ಪಷ್ಟ ಆಯ್ಕೆ. ವಿಸ್ಡಮ್ ಇನ್ವೆಸ್ಟ್ಮೆಂಟ್ ನ ಹೊಸ ವಿಸ್ಡಮ್ ವಿಸ್ಕ್ ಫಾರ್ಮ್ ರಿಚ್ ಮಾರಿ ಮೇ ಟೈಮ್ ಮಾರಿ ಟೈಮ್. ನ್ಯೂಸ್ ಟಾಪ್ 9 ಗೆ ಸ್ವಾಗತ. ನಾನು ಶುಭಶ್ರೀ ಜೈನ್. ಸಿದ್ದರಾಮಯ್ಯಗೆ ಕಾಂಗ್ರೆಸ್ನಲ್ಲೇ ಮುಜುಗರ ಉಂಟು ಮಾಡಿದ್ದು ಯಾರು? ಚಾಲಾಕಿ ಶ್ರೀಕಿ ಹ್ಯಾಕ್ ಮಾಡುತ್ತಿದ್ದ ವೆಬ್ಸೈಟ್ಗಳು ಯಾವ್ಯಾವುವು? ರಾಜ್ಯದಲ್ಲಿ ಮಳೆ ಅಬ್ಬರದಿಂದ ಉಂಟಾದ ಅವಾಂತರಗಳು ಏನು? ಇದೆಲ್ಲವನ್ನು ನೋಡೋಣ. ಅದಕ್ಕಿಂತ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್. ಟಿಪ್ಪು ಜಯಂತಿ ಶಾದಿ ಭಾಗ್ಯ ಕೊಟ್ರಿ, ಆದ್ರೆ ಫಲವೇನು? ಅಲ್ಪಸಂಖ್ಯಾತರೇ ನಿಮ್ಮ ಜೊತೆಗಿಲ್ಲ, ಸಿದ್ದರಾಮಯ್ಯ ಭಾಷಣಕ್ಕೆ ಅಡ್ಡಿಗೆ ಬಿಜೆಪಿ ವ್ಯಂಗ್ಯ. ಶಕ್ತಿಧಾಮ ನೋಡಿಕೊಳ್ಳುವ ಬಗ್ಗೆ ಚರ್ಚಿಸಿದ್ದೇನೆ, ಕೆಲವೇ ದಿನದಲ್ಲಿ ಅಭಿಪ್ರಾಯ ತಿಳಿಸಲಿದ್ದಾರೆ. ಪುನೀತ್ ಸಮಾಧಿಗೆ ನಮನ ಸಲ್ಲಿಸಿ ವಿಶಾಲ್ ಹೇಳಿಕೆ. ಮಳೆಯಿಂದ ಹಲವು ಜಿಲ್ಲೆಗಳ ಮೇಲೆ ಪರಿಣಾಮ, ನಿಂತ ತಕ್ಷಣ ರಸ್ತೆ ದುರಸ್ತಿಗೆ ಸೂಚಿಸಿದ್ದೇನೆ. ಬೆಂಗಳೂರಿನಲ್ಲಿ ಸಿಎಂ ಬೊಮ್ಮಾಯಿ ಸ್ಪಷ್ಟನೆ. ವರುಣನ ಅಬ್ಬರಕ್ಕೆ ನದಿಯಲ್ಲಿ ತೇಲಿದ ಶವಗಳು, ರಾಮನಗರದ ಕಣ್ವಾ ನದಿ ತೀರದಲ್ಲಿ ಘಟನೆ. ಆತಂಕದಿಂದ ಜಮಾಯಿಸಿರುವ ಕೆಂಪಾಪುರ ಗ್ರಾಮಸ್ಥರು. ಭಾರಿ ಮಳೆಗೆ ತುಂಬಿ ಹರಿದ ಚಾಮರಾಜನಗರದ ದೊಡ್ಡಹಳ್ಳ, ಶಾಲಾ ಕಾಲೇಜಿಗೆ ಹೋಗಿ ಬರಲು ಮಕ್ಕಳ ಪರದಾಟ. ಸೇತುವೆ ಇಲ್ಲವೆಂದು ಆಕ್ರೋಶ. ಶ್ರೀಕಿಯ ಲ್ಯಾಪ್ಟಾಪ್ ತನಿಖೆಗೆ ರವಾನೆಯಾಗಿದ್ದು ಎಲ್ಲಿಗೆ? ಹ್ಯಾಕರ್ ಎಷ್ಟು ವೆಬ್ಸೈಟ್ಗಳನ್ನ ಹ್ಯಾಕ್ ಮಾಡಿದ್ದಾನೆ ಗೊತ್ತಾ? ವಿಚಾರಣೆ ವೇಳೆ ವಿಷ್ಣು ಡ್ರಾಮಾ ಮಾಡ್ತಿರೋದು ಹೇಗೆ ನೋಡೋಣ. ಚಾಲಾಕಿ ಶ್ರೀಕಿ ನ್ಯೂಸ್ ಟಾಪ್ 9 ಅಲ್ಲಿ. ಹ್ಯಾಕರ್ ಶ್ರೀಕಿಯ ಲ್ಯಾಪ್ಟಾಪ್ ಅನ್ನ ಸಿಐಟಿಗೆ ರವಾನೆ ಮಾಡಲಾಗಿದೆ. ಹೋಟೆಲ್ ಗಲಾಟೆ ಸಂಬಂಧ ವಶಕ್ಕೆ ಪಡೆದಿದ್ದ ಜೀವನ್ ಭೀಮಾನಗರ ಪೊಲೀಸರು ವಶಪಡಿಸಿಕೊಂಡಿದ್ದ ಲ್ಯಾಪ್ಟಾಪ್ ಅನ್ನ ಮಿರರ್ ಇಮೇಜ್ ಮಾಡಿ ತನಿಖೆ ನಡೆಸಲು ಸಿಐಡಿಗೆ ರವಾನಿಸಲಾಗಿದೆ. ಸಿಐಡಿ ಸೈಬರ್ ತಜ್ಞರಿಂದ ಲ್ಯಾಪ್ಟಾಪ್ ಓಪನ್ ಮಾಡಿ ಪ್ರತಿ ಪೇಜ್ ಓಪನ್ ಮಾಡಿ ಇಮೇಜ್ ಮಾಡಲಿದ್ದಾರೆ. ಶ್ರೀಕಿ ಲ್ಯಾಪ್ಟಾಪ್ ಹಿಸ್ಟ್ರಿ ಜಾಲಾಡಿದ್ದು ತನಿಖೆಗೆ ಮಹತ್ವದ ತಿರುವು ನೀಡೋ ಸಾಧ್ಯತೆ ಇದೆ.
ನಶೆಯಲ್ಲಿದ್ದ ಶ್ರೀಕಿಯ ಆಪ್ತ ವಿಷ್ಣು ಭಟ್ನಿಂದ ಹೋಟೆಲ್ ಮ್ಯಾನೇಜರ್ ಮೇಲೆ ಹಲ್ಲೆ ಕೇಸ್ ದಿನೇ ದಿನೇ ಕುತೂಹಲ ಮೂಡಿಸುತ್ತಿದೆ. ಹಲ್ಲೆ ಪ್ರಕರಣದ ಪ್ರಮುಖ ಆರೋಪಿಯ ಮೊಬೈಲ್ ಎಲ್ಲಿ ಎನ್ನುವುದೇ ಯಕ್ಷ ಪ್ರಶ್ನೆಯಾಗಿದೆ. ವಿಚಾರಣೆ ವೇಳೆ ಕಳ್ಳತನವಾದ ಬಗ್ಗೆ ವಿಷ್ಣು ಹೇಳಿಕೆ ನೀಡಿದ್ದಾನೆ. ಹಲ್ಲೆ ಪ್ರಕರಣ ನಡೆಯುವ ಕೆಲವು ದಿನಗಳ ಹಿಂದೆಯೇ ವಿಷ್ಣು ಮೊಬೈಲ್ ಕಳ್ಳತನವಾಗಿತ್ತಂತೆ. ಹೀಗಾಗಿ ಮೊಬೈಲ್ ಸಂಬಂಧಿತ ವಿಚಾರಣೆ ವೇಳೆ ವಿಷ್ಣು ಉತ್ತರಿಸಿದ್ದಾನೆ. ವಿಷ್ಣು ಡ್ರಗ್ ಮೂಲಕ್ಕೆ ಕೈ ಹಾಕಿದ ಪೊಲೀಸರಿಗೆ ಇನ್ನೂ ಈ ಬಗ್ಗೆ ಸುಳಿವೇ ಸಿಕ್ಕಿಲ್ಲ. ಹಲ್ಲೆ ಬಳಿಕ ವೈದ್ಯಕೀಯ ಪರೀಕ್ಷೆ ವೇಳೆ ಡ್ರಗ್ ಸೇವನೆ ಬಗ್ಗೆ ಪತ್ತೆಯಾಗಿತ್ತು. ಜೊತೆಗೆ ವಿಷ್ಣು ಮನೆಯಲ್ಲಿ ಪತ್ತೆಯಾಗಿದ್ದ ಡ್ರಗ್ಗಳು ಡ್ರಗ್ ಸಂಬಂಧಿತ ವಿಚಾರಣೆ ವೇಳೆ ಡೇವಿಡ್ ಎಂಬಾತನ ಮೂಲ ಪಡೆದಿದ್ದಾಗಿ ವಿಷ್ಣು ಹೇಳಿದ್ದಾನೆ. ಆದರೆ ಡೇವಿಡ್ ಯಾರು ಅನ್ನೋದೇ ಸದ್ಯದ ಪ್ರಶ್ನೆಯಾಗಿದೆ. ಡ್ರಗ್ ಸೇವನೆ ಕೇಸ್ನಲ್ಲಿ ಪೊಲೀಸರು ಡೇವಿಡ್ ಬೆನ್ನು ಬಿದ್ದಿದ್ದು ಆತನ ಬಗ್ಗೆಯೇ ಪೊಲೀಸರಿಗೆ ಅನುಮಾನ ಶುರುವಾಗಿದೆ. ಜೊತೆಗೆ ಡೇವಿಡ್ ನಂಬರ್ ಸಹ ಇಲ್ಲ ಅಂತ ವಿಷ್ಣು ಹೇಳಿದ್ದಾನೆ. ನೇರ ಭೇಟಿಯಾಗಿ ಡ್ರಗ್ ಪಡೆದಿದ್ದಾಗಿ ಹೇಳಿದ್ದಾನೆ. ಹಾಗಾದ್ರೆ ಮೊಬೈಲ್ನಲ್ಲಿದ್ದ ಕ್ಲೂ ಪೊಲೀಸರಿಗೆ ಮಿಸ್ ಆಯ್ತಾ ಅನ್ನೋ ಅನುಮಾನ ಕಾಡ್ತಿದೆ. ವಿಷ್ಣುಗೆ ಮತ್ತೆ ಪೊಲೀಸರಿಂದ ಗ್ರಿಲ್ ಶುರುವಾಗಲಿದೆ. ವಿಷ್ಣು